ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ನಿಗದಿಪಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಫೈನಲಿ ಗ್ರೀನ್ ಸಿಗ್ನಲ್ ತೋರಿಸಿದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಅವರ ಒಂದು ಸದಸ್ಯರು ನಿನ್ನೆ ನಡೆಸಿರುವಂತಹ ಒಂದು ಮೀಟಿಂಗ್ ನಲ್ಲಿ ಸರ್ಕಾರಿ ನೌಕರರಿಗೆ ಅತಿ ಖುಷಿಯಾಗಿರುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ ಹಾಗಾದ್ರೆ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಅಫಿಷಿಯಲ್ ಆಗಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಯಾವಾಗ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗವನ್ನು ಆಕ್ಚುಲ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗುವುದು ಯಾವಾಗ ಸರ್ಕಾರಿ ನೌಕರರ ಅಕೌಂಟ್ಗೆ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ವೇತನ ಹೆಚ್ಚಳದೊಂದಿಗೆ ಸಂಬಳ ಬರಲಿದೆ ಈ ಎಲ್ಲ ಒಂದು ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡೋಣ ಬಟ್ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅನ್ನೋದು ತುಂಬಾ ದಿನಗಳಿಂದ ನೇನೆಗುದಿಗೆ ಬಿದ್ದಿರುವಂತಹ ಒಂದು ಯೋಜನೆಯಾಗಿದೆ ಸುಮಾರು ಎರಡರಿಂದ ಎರಡೂವರೆ ವರ್ಷಗಳ ಹಿಂದೆನೆ ಆರನೇ ವೇತನ ಆಯೋಗ ತನ್ನ ಒಂದು ಅವಧಿಯನ್ನ ಕಂಪ್ಲೀಟ್ ಮಾಡಿದ್ದು ಏಳನೇ ವೇತನ ಆಯೋಗವನ್ನು ಆವಾಗಿನಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರಿ ನೌಕರರು ಪಟ್ಟನ್ನ ಹಿಡಿದಿದ್ದರು ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡದೆ ಮೊದಲನೇದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಎಂಡ್ ಅಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ನೀಡುತ್ತಾರೆ ಆಸ್ ಅ ಕಾಂಪೆನ್ಸೇಷನ್ ಏನು ಏಳನೇ ವೇತನ ಆಯೋಗ ಇನ್ ಟೈಮ್ ಬರಬೇಕಾಗಿತ್ತು ಅದು ಡಿಲೇ ಆಗ್ತಾ ಇರೋದ್ರಿಂದ ಅದಕ್ಕೆ ಪರಿಹಾರವೆಂದಂತೆ ನೌಕರರಿಗೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ನೀಡಲಾಗುತ್ತೆ ಅದರ ಜೊತೆಗೇನೆ ಅದೇ ಒಂದು ದಿನ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಿನ ಸಂಬಳವನ್ನು ನೀಡಬೇಕು ಅವರ ಒಂದು ಡಿ ಎಷ್ಟು ಹೆಚ್ಚಳ ಮಾಡಬೇಕು ಬೇಸಿಕನ್ನು ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಎಚ್ ಆರ್ ಎ ಏನು ಅರ್ಬನ್ ರೂರಲ್ ಮತ್ತು ಸೆಮಿ ರೂರಲ್ ಡಿಸ್ಟಿಕ್ ಲೆವೆಲಲ್ಲಿ ನೈನ್ ಫೋರ್ಟೀನ್ ಮತ್ತು ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಏನ್ ನಡೀತಾ ಇದೆ ಆ ಒಂದು ಡಿ ಎ ಮತ್ತು ಎಚ್ ಆರ್ ಎ ಪರಿಷ್ಕರಣೆಗಳನ್ನ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಎನ್ನುವುದರ ಮೇಲೆ ಒಂದು ಅಧಿಕೃತವಾಗಿರುವಂತಹ ಡೀಟೇಲ್ಡ್ ಸ್ಟಡಿಯನ್ನ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಸುವಂತೆ ಏಳನೇ ವೇತನ ಸಮಿತಿ ಡಾಕ್ಟರ್ ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತಯಾರಿಸಲಾಗುತ್ತೆ ಸೊ ಇನಿಷಿಯಲಿ ನಮ್ಗೆ ಗೊತ್ತಿರುವಂತದ್ದು ಅದಕ್ಕೆ ಸುಮಾರು ಆರು ತಿಂಗಳ ಸಮಯಾವಕಾಶವನ್ನ ನೀಡಲಾಗಿತ್ತು ತನ್ನ ಒಂದು ರಿಪೋರ್ಟ್ ಅನ್ನ ನೀಡೋದಕ್ಕೆ ಬಟ್ ಆ ಒಂದು ಸಮಯಾವಕಾಶದಲ್ಲಿ ಸುಧಾಕರ್ ರಾವ್ ಅವರ ಸಮಿತಿ ಯಾವುದೇ ರೀತಿಯಾದಂತಹ ರಿಪೋರ್ಟ್ ನೀಡೋದಿಲ್ಲ ಕಾರಣ ನಮ್ಮ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ಗಳು ಬರುತ್ತೆ ಆದ್ದರಿಂದ ವಿಸ್ತರಣೆ ಮಾಡ್ತಾರೆ ಆ ಒಂದು ಗಡುವನ್ನ ಮತ್ತೆ ಆರು ತಿಂಗಳಿಂದ ಎಕ್ಸ್ಪೈಂಡ್ ಮಾಡಿ ಫೈನಲ್ ಆಗಿ ಒಂದು ಔಟ್ಪುಟ್ ಅಥವಾ ಒಂದು ರಿಪೋರ್ಟ್ ಅನ್ನ ನೀಡಬೇಕು ಅಂತ ಕೇಳ್ತಾರೆ ಬಟ್ ಆದ್ರೂ ಕೂಡ ಏಳನೇ ವೇತನ ಆಯೋಗದ ರಿಪೋರ್ಟ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದ್ರೂ ಕೂಡ ಸಿಕ್ಸ್ ಮಂತ್ ಕಂಪ್ಲೀಟ್ ಆದರೂ ಕೂಡ ಯಾವಾಗ ಏಳನೇ ವೇತನ ಆಯೋಗ ನೀಡುವುದಿಲ್ಲವೋ ಆ ಟೈಮಲ್ಲಿ ಸರ್ಕಾರ ಮತ್ತೆ ಆರು ತಿಂಗಳ ವಿಸ್ತರಣೆ ಮಾಡಿರುವಂತದ್ದು ಸರ್ಕಾರಿ ನೌಕರರು ಕಣ್ಣು ಕೆಂಪಾಗುವಂತೆ ಮಾಡಿದೆ ಸೊ ಸರ್ಕಾರ ದಿನದಿಂದ ದಿನಕ್ಕೆ ಇದನ್ನ ಈ ರೀತಿಯಾಗಿ ಡಿಲೇ ಮಾಡ್ತಾ ನಿಜಕ್ಕೂ ವಿಷಾದನೀಯ ಸಂಗತಿ ಇದರ ವಿರುದ್ಧವಾಗಿ ಇವಾಗ ಸರ್ಕಾರಿ ನೌಕರರು ಹೋರಾಟದ ದಾರಿಯನ್ನ ಹಿಡಿಯಲಿದ್ದೇವೆ ಈ ರೀತಿಯಾಗಿ ಸರ್ಕಾರ ಪದೇ ಪದೇ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡ್ತಾ ಹೋದ್ರೆ ಸರ್ಕಾರಿ ನೌಕರರಿಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದ್ದು ಸರ್ಕಾರಿ ನೌಕರರು ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈ ಹಾಕಬೇಕಾಗುತ್ತದೆ ಅನ್ನೋ ಒಂದು ಎಚ್ಚರಿಕೆಯ ಕರೆಗಂಟೆಗಳನ್ನ ನೀಡಿದ್ರು ಈ ಒಂದು ಮಾತುಗಳನ್ನ ಮನಗಂಡಿರುವಂತಹ ಆಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಈ ಒಂದು ಬಜೆಟ್ ಗಿಂತ ಮುಂಚೆನೆ ಇಂಪ್ಲಿಮೆಂಟ್ ಮಾಡಿ ಕೊಡಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ಬೇಸಿಕಲಿ ಬಜೆಟ್ ನಲ್ಲಿ ಇದಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಏನೋ ಹಣ ಬೇಕಾಗಿದೆ ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅಂದ್ರೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ನೀಡ್ತಾರೆ ಅಂತ ಒಂದಿಷ್ಟು ಜನ ಇಪ್ಪತ್ತರಿಂದ ಹೇಳ್ತಾ ಇದ್ರು ಕಂಪ್ಲೀಟ್ ಆಗಿ ಸುಳ್ಳು ಏನಕ್ಕೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪಡಿತಾ ಇರುವಂತಹ ಸರ್ಕಾರಿ ನೌಕರಿಗೆ ಇಪ್ಪತ್ತು ಪರ್ಸೆಂಟ್ ಏನಾದರೂ ಫಿಟ್ಮೆಂಟ್ ನೀಡಿದ್ರೆ ಏಳನೇ ವೇತನ ಆಯೋಗವನ್ನ ನೀಡಿ ಕೂಡಿ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ ಹಾಗಾಗಿ ಫಿಟ್ಮೆಂಟ್ ಅಂತ ನಾವು ಪಡೆದ್ರೆ ಅದು ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಂದ್ರೆ ಅದಕ್ಕಿಂತ ಮೇಲೆ ಅನ್ನೋ ಒಂದು ಮಾತನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅವರು ತುಂಬಾ ಕ್ಲಿಯರ್ ಆಗಿ ಏನು ಡೇ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಲಾಗಿತ್ತು ಆವಾಗ್ಲೇ ಅವರು ಇದನ್ನ ಕಂಪ್ಲೀಟ್ ಆಗಿ ಸರ್ಕಾರಿ ನೌಕರರ ಪರವಾಗಿ ಎಲ್ಲರ ಪರವಾಗಿ ಹೇಳಿದ್ರು ಷಡಕ್ ಶೇರಿ ಅವರು ಹೇಳಿರುವಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ ಎತ್ತಿ ನೋಡಿದ್ರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಸರ್ಕಾರಿ ನೌಕರಿಗೆ ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರದು ಅಂತ ಹೇಳಿದ್ದಾರೆ ಏನಕಂದ್ರೆ ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿಯೇ ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ನೀಡಲಾಗುತ್ತೆ ಆವಾಗ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ನೀಡಿದ್ರು ಬಟ್ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಕಂಪ್ಲೀಟ್ ಆಗ್ತಾ ಬರ್ತಿದೆ ಈ ನಡುವೆ ದೇಶದಲ್ಲಿ ಹಣದುಬ್ಬರ ಆಲ್ಮೋಸ್ಟ್ ಡಬಲ್ ಆಗಿದೆ ಆವಾಗ ಮೂರರಿಂದ ನಾಲ್ಕು ಪರ್ಸೆಂಟ್ ನಡೀತಾ ಇರುವಂತಹ ಹಣದುಬ್ಬರ ಇವಾಗ ಸುಮಾರು ಎಂಟರಿಂದ ಒಂಬತ್ತು ಪರ್ಸೆಂಟ್ ನಡೀತಾ ಇದೆ ಯಾವಾಗ ವಸ್ತುಗಳ ಬೆಲೆ ಡಬಲ್ ಆಗಿದೆ ಆ ಒಂದು ಟೈಮ್ ಅಲ್ಲಿ ಸರ್ಕಾರಿ ನೌಕರಿಗೆ ಆ ಲೆಕ್ಕದ ಪ್ರಕಾರ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಗಿಂತ ಮೇಲೆನೆ ಒಂದು ಫಿಟ್ಮೆಂಟ್ ಅನ್ನ ನೀಡಬೇಕಾಗಿದೆ ಬಟ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡದೆ ಪರ್ಸೆಂಟ್ ಮಿನಿಮಮ್ ನೀಡಲೇಬೇಕು ಅಂತ ಏನು ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಬೇಡಿಕೆಗಳ ವಿಸ್ತೃತವಾಗಿರುವಂತಹ ಪಟ್ಟಿಯನ್ನ ನೀಡಲಾಗಿತ್ತು ಆ ಒಂದು ಪಟ್ಟಿಯಲ್ಲಿ ಷಡಕ್ ಶಿರಿಯವರು ತುಂಬಾ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ನಲವತ್ತೈದು ಪರ್ಸೆಂಟ್ ಗಿಂತ ಕಡಿಮೆ ಫಿಟ್ಮೆಂಟ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅದು ಪಿ ಐ ಎನ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಡೀತಾ ಇದೆ ಬೇಸಿಕಲಿ ಗೊತ್ತಿಲ್ಲದೆ ಇರುವಂತವರಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಪಿ ಎನ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ದೇಶಾದ್ಯಂತ ವಸ್ತುಗಳ ಬೆಲೆ ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ದೇಶದ ಸರ್ಕಾರಿ ನೌಕರರ ಏನು ಸಂಬಳ ಇರುತ್ತೆ ಅದನ್ನ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕು ಎನ್ನುವ ಒಂದು ಅಂಶವನ್ನ ಸ್ಟಡಿ ಮಾಡಿ ಸರ್ಕಾರಕ್ಕೆ ತಿಳಿಸುವಂತಹ ಸರ್ಕಾರದ್ದೇ ಸಂಸ್ಥೆಯಾಗಿರುವ ಎಐ ಸಿಪಿಎನ್ ಅಖಿಲ ಭಾರತ ಬೆಲೆ ಸೂಚ್ಯಂಕ ಅಂತ ಕರಿತೀವಿ ಅವರು ಕ್ರಿಯೇಟ್ ಮಾಡಿರುವಂತಹ ಒಂದು ರಿಲೀಸ್ ಮಾಡಿರುವಂತಹ ಒಂದು ಡೇಟಾ ಪ್ರಕಾರ ಸರ್ಕಾರಿ ನೌಕರರಿಗೆ ಮಿನಿಮಮ್ ಇವಾಗ ಐವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ನೀಡಬೇಕಾಗುತ್ತದೆ ಏನಕಂದ್ರೆ ವಸ್ತುಗಳ ಬೆಲೆ ಡಬಲ್ ಆಗಿರುವಂತದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂಡ್ ಅದಾದ್ಮೇಲೆ ಸರ್ಕಾರಿ ನೌಕರರು ಇವಾಗ ಫೈನಲ್ ಆಗಿ ಸಿಎಂ ಸಿದ್ದರಾಮಯ್ಯ ಮನವಿಗಳು ಮಾಡಾಯಿತು ಎನ್ ಪಿ ಎಸ್ ಇಂದ ಓಪಿಎಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಬಸವರಾಜ್ ಬೊಮ್ಮಾಯಿ ಅವರ ಒಂದು ಸರ್ಕಾರ ಇದ್ದಾಗ ಸಿ ಎಂ ಸಿದ್ದರಾಮಯ್ಯ ಖುದ್ದು ಅಪೋಸಿಷನ್ ಲೀಡರ್ ಇರುವಾಗ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಕಂಪ್ಲೀಟ್ಲಿ ಡಿಲೇ ಆಗ್ತಾ ಇದೆ ಇದು ಕಂಪ್ಲೀಟ್ಲಿ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅವರು ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಆರನೇ ವೇತನ ಆಯೋಗವನ್ನ ಕಾಂಗ್ರೆಸ್ ಸರ್ಕಾರ ಇನ್ಫ್ಯಾಕ್ಟ್ ನಾನೇ ಸೈನ್ ಮಾಡಿರುವಂತದ್ದು ಅದಕ್ಕೆ ಮೂವತ್ತು ಪರ್ಸೆಂಟ್ ಭರ್ಜರಿ ಆಗಿರುವಂತಹ ಫಿಟ್ಮೆಂಟ್ ಅನ್ನ ನಾನು ನೀಡುವ ಮುಖಾಂತರ ಸರ್ಕಾರಿ ನೌಕರರಿಗೆ ಕಂಪ್ಲೀಟ್ ಒಳ್ಳೆ ಒಂದು ಸಂಬಳ ಹೆಚ್ಚಳ ಆಗುವಂತ ಕೆಲಸವನ್ನ ನಾನು ಮಾಡಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಪೋಸಿಷನ್ ಅಲ್ಲಿರುವಾಗ ಸೊ ಬೇಸಿಕಲಿ ಅದೇ ಒಂದು ಪಾಯಿಂಟ್ ಅನ್ನ ಸಪೋರ್ಟ್ ಮಾಡಿ ಎಲ್ಲ ಸರ್ಕಾರಿ ನೌಕರು ಸಿದ್ದರಾಮಯ್ಯನವರಿಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ಗಳಲ್ಲಿ ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯ ನಾವು ಸರ್ಕಾರವನ್ನ ರಚಿಸಿದರೆ ಎಲ್ಲ ಸರ್ಕಾರಿ ನೌಕರರಿಗೆ ತಕ್ಷಣದಿಂದಲೇ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡುತ್ತೇವೆ ಅದ್ರ ಜೊತೆಗೇನೆ ಡಿ ಕೆ ಶಿವಕುಮಾರ್ ಅವರು ಏನು ಡೆಪ್ಯೂಟಿ ಸಿಎಂ ಆಗಿದ್ದಾರೆ ಅವರು ಇನ್ನೊಂದು ಭರವಸೆ ಇನ್ಫ್ಯಾಕ್ಟ್ ಆರನೇ ಗ್ಯಾರಂಟಿ ಇದೆ ನಮ್ದು ಏಳನೇ ವೇತನ ಆಯೋಗದ ಜೊತೆಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಎಲ್ಲೆಲ್ಲಿ ನಾನ್ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಎಲ್ಲ ಕಡೆನೂ ನಾವು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇದ್ದೀವಿ ಸೊ ಹೊಸ ಪಿಂಚಣಿ ವ್ಯವಸ್ಥೆ ಅನ್ನೋದು ಬರೀ ಪಾಲಿಟಿಷಿಯನ್ಸ್ ಗಳಿಗೆ ಬರೀ ಮಂತ್ರಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸುಮಾರು ಐದು ವರ್ಷ ಕೆಲಸ ಮಾಡುವಂತ ಮಂತ್ರಿಗಳಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಇರುವಾಗ ಐವತ್ತೈದು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಸೇವೆ ಸಲ್ಲಿಸಿರುವಂತಹ ಸರ್ಕಾರಿ ನೌಕರರಿಗೆ ಯಾಕೆ ಹಳೆಯ ಪಿಂಚಣಿ ವ್ಯವಸ್ಥೆ ಇರಬಾರದು ಅನ್ನೋ ಒಂದು ಮಾತನ್ನ ಸದನದಲ್ಲಿ ಮೊಟ್ಟ ಮೊದಲಿಗೆ ಹೇಳಿರುವಂತದ್ದು ಸಿದ್ದರಾಮಯ್ಯನವರು ಮತ್ತು ಅವರ ಒಂದು ಟೀಮ್ ಸೊ ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಅಂಡ್ ಆಬ್ವಿಯಸ್ಲಿ ಸರ್ಕಾರದ ಒಂದು ಇವಾಗ ಡ್ಯೂಟಿ ಆಗಿದೆ ಏಳನೇ ವೇತನ ಆಯೋಗ ಎರಡು ಎರಡು ವರ್ಷ ವರ್ಷಗಳ ಹಿಂದೆನೆ ಬರಬೇಕಾಗಿತ್ತು ನೀವು ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ನಮ್ಮ ದೇಶದಲ್ಲಿ ಇರುವಂತಹ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಇಪ್ಪತ್ತೈದು ರಾಜ್ಯಗಳು ಆಲ್ರೆಡಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನ ನೀಡ್ತಾ ಇವೆ ನಮ್ಮ ರಾಜ್ಯದ ಸರ್ಕಾರಿ ನೌಕರು ಮತ್ತು ನಮ್ಮ ಅಕ್ಕಪಕ್ಕದ ರಾಜ್ಯದ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಸುಮಾರು ಒಂದೊಂದು ಕ್ಯಾಟಗರಿಗಳಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗಳಲ್ಲಿ ಕಡಿಮೆ ಸಂಬಳ ಸಿಗ್ತಾ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂಡ್ ಸ್ಪೆಷಲಿ ಗ್ರೂಪ್ ಡಿ ನೌಕರರಿಗೆ ಏನು ಮಿನಿಮಮ್ ಸ್ಯಾಲರಿ ಇದೆ ನಿಗದಿ ಮಾಡಿದ್ದಾರೆ ಅದನ್ನ ಇನ್ಕ್ರೀಸ್ ಮಾಡಿ ಥರ್ಟಿ ಫೈವ್ ತೌಸಂಡ್ ಮಾಡಬೇಕು ಅಂತ ಸರ್ಕಾರಿ ನೌಕರರ ಬೇಡಿಕೆ ಇದೆ ಏನಕಂದ್ರೆ ಗ್ರೂಪ್ ಸಿ ಗ್ರೂಪ್ ಡಿ ಮತ್ತು ಗ್ರೂಪ್ ಎ ನೌಕರರ ಬೇಸಿಕ್ ಪೇ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಅಷ್ಟು ಆರ್ಥಿಕ ತೊಂದರೆ ಆಗೋದಿಲ್ಲ ಬಟ್ ಏನು ಮೆಜಾರಿಟಿ ಆಫ್ ಗ್ರೂಪ್ ಡಿ ನೌಕರ ಇದ್ದಾರೆ ಅವರ ಒಂದು ಸಂಬಳ ತೀರಾ ಕಡಿಮೆ ಇದ್ದು ಸಾಮಾನ್ಯ ಜೀವನವನ್ನು ನಡೆಸೋದಕ್ಕೂ ಕೂಡ ಅವರಿಗೆ ಕಷ್ಟ ಆಗ್ತಾ ಇರುವಂತದ್ದು ಇದನ್ನ ಮನಗೊಂಡಿರುವಂತಹ ಸರ್ಕಾರಿ ನೌಕರ ಸಂಘ ಮತ್ತು ಅಧ್ಯಕ್ಷರು ಈ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ತನ್ನ ಎಲ್ಲಾ ಸರ್ಕಾರಿ ನೌಕರರ ಮಿನಿಮಮ್ ಬೇಸಿಕ್ ಪೇನ ಇನ್ಕ್ರೀಸ್ ಮಾಡಿದೆ ದಟ್ ಈಸ್ ತರ್ಟಿ ಫೈವ್ ತೌಸಂಡ್ ವರೆಗೂ ಕೂಡ ಸರ್ಕಾರಿ ನೌಕರು ಗ್ರೂಪ್ ಡಿ ಅಲ್ಲೇ ಇನ್ಕ್ರೀಸ್ ನೋಡಿದೀವಿ ಅದೇ ಒಂದು ಮಾದರಿಯನ್ನ ಅನುಸರಿಸ್ತಾ ಹೆಚ್ಚು ಕಡಿಮೆ ಅಷ್ಟೇ ಫಿಟ್ಮೆಂಟ್ ಒಂದಿಗೆ ಮತ್ತು ಅದೇ ರೀತಿಯಾದಂತಹ ಸೌಲಭ್ಯಗಳನ್ನ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಆಲ್ರೆಡಿ ನೀಡ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಕೇರಳ ತೆಲಂಗಾಣ ತಮಿಳುನಾಡು ಈ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಸುಮಾರು ಒಂದೂವರೆಯಿಂದ ಎರಡು ವರ್ಷಗಳ ಹಿಂದೆನೆ ಕೊಟ್ಟಿರುವಂತದ್ದು ನಿಜಕ್ಕೂ ಖುಷಿ ಸಂಗತಿ ಇದೆ ಬಟ್ ನಮಗೆ ಅದು ವಿಷಾದನೆ ಅನಿಸುತ್ತೆ ಏನಕ್ಕೆ ನಮ್ಮ ರಾಜ್ಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಪ್ರೀವಿಯಸ್ ಆಗಿರುವಂತಹ ಸರ್ಕಾರ ಆಗಲಿ ಈಗಿರುವಂತಹ ಸರ್ಕಾರ ಆಗಲಿ ಒಂದೊಂದು ರೀಸನ್ಸ್ ಗಳನ್ನ ಕೊಡ್ತಾರೆ ಇವಾಗಿರುವಂತವರು ನಾವು ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಆ ಒಂದು ಗ್ಯಾರಂಟೀಸ್ ಗಳಿಗೆ ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಆಗ್ತಾ ಇರೋದ್ರಿಂದ ಸರ್ಕಾರದ ಆರ್ಥಿಕತೆಯ ಮೇಲೆ ಹೊರೆ ಆಗ್ತಾ ಇದೆ ಆದ್ದರಿಂದ ಏಳನೇ ವೇತನ ಆಯೋಗವನ್ನ ಅಷ್ಟು ಸುಲಭವಾಗಿ ನೀಡೋಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಬಟ್ ನೆನಪಿರಬೇಕಾಗಿರುವಂತಹ ವಿಷಯ ಏನೆಂದ್ರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಜಿ ಡಿ ಪಿಗಳಂತ ನೀವು ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಬರುತ್ತೆ ಫಸ್ಟ್ ಸೆಕೆಂಡ್ ಮಹಾರಾಷ್ಟ್ರ ಗುಜರಾತ್ ಬರುತ್ತೆ ದೆನ್ ಮೂರನೇ ಪೊಸಿಷನ್ ಅಲ್ಲಿ ಕರ್ನಾಟಕ ಬರುವಂತದ್ದು ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ನೀವು ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ಬಂದ್ರೆ ಎರಡನೇ ಪೊಸಿಷನ್ ಅಲ್ಲಿ ಕರ್ನಾಟಕನೇ ಇವಾಗ ಬರ್ತಾ ಇರುವಂತದ್ದು ಲಾಸ್ಟ್ ಟೈಮ್ ಗುಜರಾತ್ ಅನ್ನು ಕೂಡ ಹಿಂದಿಕ್ಕಿದೆ ಸೊ ಇದರಲ್ಲಿ ಹೇಳ್ಬೇಕಾಗಿರುವಂತ ಪಾಯಿಂಟ್ ಇಷ್ಟೇನೆ ರಾಜ್ಯದಲ್ಲಿ ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಏನು ಐದು ಗ್ಯಾರಂಟೀಸ್ ಗಳಿಗೆ ಖರ್ಚು ಮಾಡ್ತಾ ಇರುವಂತಹ ಸರ್ಕಾರಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವುದು ಯಾವುದೇ ರೀತಿಯಾಗಿ ಹೊರೆಯಾಗುವುದಿಲ್ಲ ಇದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಅಷ್ಟೇ ಅವರು ಕೊಡಬೇಕು ಅಂತ ಹೆಚ್ಚಿಸಬೇಕು ಅಷ್ಟೇನೆ ಸೊ ಹಾಗಾಗಿ ಸರ್ಕಾರಿ ನೌಕರರು ಏಳನೇ ವೇತನ ಸಮಿತಿಯ ಮುಂದೆ ಕೂಡ ಈ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅತಿ ಕಡುಬಡುವ ರಾಜ್ಯಗಳು ಪಂಜಾಬ್ ಮಧ್ಯಪ್ರದೇಶ ಅಸ್ಸಾಂ ಬಿಹಾರ್ ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರಿಗೆ ಯಾವಾಗ ಏಳನೇ ವೇತನ ಆಯೋಗವನ್ನ ನೀಡಲಾಗುತ್ತೆ ಇನ್ಫ್ಯಾಕ್ಟ್ ಇದೊಂದು ರೂಲ್ ಇರುವಂತದ್ದು ಸರ್ಕಾರಕ್ಕೆ ನೌಕರರು ಏನು ಹೊಸ ಬೇಡಿಕೆಯನ್ನ ಇಡ್ತಾ ಇಲ್ಲ ಪ್ರತಿ ಐದು ವರ್ಷಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನವನ್ನ ನಡೀತಾ ಇರುವಂತಹ ಎಐ ಸಿ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಆಧಾರದಲ್ಲಿಟ್ಟುಕೊಂಡು ಕಾಲ ಕಾಲಕ್ಕೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಈ ಒಂದು ರೂಲ್ಸ್ ಅನ್ನ ಮಾಡಲಾಗಿತ್ತು ಸೊ ಇದೇ ಒಂದು ರೂಲ್ಸ್ ಅನ್ನ ಇವಾಗ ಸರ್ಕಾರನೇ ಫಾಲೋ ಮಾಡದೇ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದ್ದು ಸರ್ಕಾರಿ ನೌಕರಿಗೆ ಇಲ್ಲಿ ಅನ್ಯಾಯವಾಗ್ತಾ ಇರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇದಾದ್ಮೇಲೆ ಏಳನೇ ವೇತನ ಆಯೋಗವನ್ನ ಬೇಸಿಕಲಿ ವೇತನ ಆಯೋಗವನ್ನ ರಚನೆಯನ್ನು ಮಾಡಿದ್ದಾರೆ ಬಟ್ ಅದರ ಒಂದು ರಿಪೋರ್ಟ್ ಅನ್ನ ಪಡೆಯುವಂತ ಕೆಲಸ ಸರ್ಕಾರ ಬೇಗನೆ ಮಾಡಬೇಕು ಏನಕ್ಕೆ ವೇತನ ಸಮಿತಿಯನ್ನ ಎಲ್ಲರೂ ರಚನೆ ಮಾಡ್ತಾರೆ ವರ್ಕ್ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಇನ್ನು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಂದು ಟೆಂಡರ್ ಅನ್ನು ಕೊಟ್ಟರು ಅದಕ್ಕೆ ಒಂದು ಡೆಡ್ ಲೈನ್ ಅಂತ ಇರುತ್ತೆ ಬಟ್ ನಮ್ಮ ಒಂದು ವೇತನ ಸಮಿತಿ ಏನು ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಗಿದೆ ಮೊದಲು ಆರು ತಿಂಗಳು ಮತ್ತೆ ನಂತರ ಆರು ತಿಂಗಳು ಎಕ್ಸ್ಟೆನ್ಶನ್ ಮತ್ತೆ ಅದಾದ್ಮೇಲೆ ಇನ್ನೂ ಆರು ತಿಂಗಳು ಈ ರೀತಿಯಾಗಿ ಎಕ್ಸ್ಟೆನ್ಶನ್ ಮೇಲೆ ಎಕ್ಸ್ಟೆನ್ಷನ್ ಜಸ್ಟ್ ಲೈಕ್ ಕೋರ್ಟ್ ಒಂದ್ ಕೊಡ್ತಾರೆ ಅದೇ ರೀತಿಯಾಗಿ ಸರ್ಕಾರ ಕೂಡ ನೌಕರರ ಜೊತೆ ಕನ್ನ ಮುಚ್ಚಾಲೆ ಆಟ ಆಡ್ತಾ ಇದ್ದು ಒಂದು ಆರು ತಿಂಗಳಾದ್ಮೇಲೆ ಇನ್ನೊಂದು ಆರು ತಿಂಗಳಂತೆ ಸರ್ಕಾರಿ ನೌಕರರಿಗೆ ಆಸೆ ಹುಟ್ಟಿಸುವಂತಹ ಒಂದು ಕೆಲಸವನ್ನ ಇಲ್ಲಿಗೆ ಬಿಟ್ಟು ಬಿಡಬೇಕು ಅನ್ನೋ ಒಂದು ಎಚ್ಚರಿಕೆ ಕಂಟೆ ಕೂಡ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರು ಹೇಳ್ತಾ ಇದ್ದಾರೆ ಅಂಡ್ ದಿಸ್ ಇಸ್ ವೆರಿ ಸೀರಿಯಸ್ ಯುನೋ ಲೈಕ್ ರಾಜ್ಯದಲ್ಲಿ ಇಲ್ಲಿವರೆಗೂ ಬರೀ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮಾತ್ರ ಬೇಡಿಕೆಯನ್ನ ಇಡ್ತಾ ಇದ್ರು ಬಟ್ ಇವಾಗ ಪರಿಸ್ಥಿತಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರತಿಯೊಂದು ಜಿಲ್ಲಾ ಲೆವೆಲ್ ತಾಲೂಕು ಲೆವೆಲ್ ಮತ್ತು ಇವನ್ ಗ್ರಾಮ ಲೆವೆಲ್ ಅಲ್ಲಿ ಕೂಡ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಅವರವರ ಒಂದು ಪಾಲಿಟಿಷಿಯನ್ ಗಳಿಗೆ ಮಂತ್ರಿಗಳಿಗೆ ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಮನವಿಗಳನ್ನ ಸಲ್ಲಿಸುವಂತದಾಗಲಿ ಅಲ್ಲಲ್ಲಿ ಸ್ಟ್ರೈಕ್ ಗಳನ್ನ ಮಾಡುವಂತದಾಗ್ಲಿ ಅಲ್ಲಲ್ಲಿ ಧರಣಿ ಕೊಡುವಂತದಾಗ್ಲಿ ಈ ಒಂದು ಚಟುವಟಿಕೆಗಳನ್ನ ಕಂಪ್ಲೀಟ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ ಅಂಡ್ ಐದು ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ಹಣ ಇರುವಂತ ಸರ್ಕಾರಕ್ಕೆ ಒಂದೇ ಒಂದು ಎರಡರಿಂದ ಮೂರು ವರ್ಷಗಳವರೆಗೂ ಕೂಡ ಡ್ರ್ಯಾಗ್ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಖಂಡಿಸಿ ಸರ್ಕಾರಿ ನೌಕರರು ಇನ್ನು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮಾಡಬೇಕಾಗುತ್ತದೆ ಅನ್ನೋ ಒಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತು ಸರ್ಕಾರಿ ನೌಕರರ ತಾಕತ್ತು ಏನು ಅಂತ ಬರೀ ನಾಲ್ಕು ಗಂಟೆ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಿದ್ದಕ್ಕೆ ಸರ್ಕಾರ ಅದೇ ಒಂದು ದಿನದಲ್ಲಿ ಅದೇ ಒಂದು ಗಂಟೆಯಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಮತ್ತು ಎನ್ ಪಿ ಎಸ್ ಟು ಓಪಿಎಸ್ ಕನ್ವರ್ಷನ್ ಮಾಡುವುದಕ್ಕೆ ಸಮಿತಿಯೊಂದನ್ನ ರಚನೆ ಮಾಡಿ ಆದೇಶವನ್ನು ಹೊರಡಿಸಿತ್ತು ಈ ಒಂದು ಏಳನೇ ವೇತನ ಆಯೋಗ ಪಡೆಯುವುದು ತುಂಬಾ ದೊಡ್ಡ ವಿಷಯವಲ್ಲ ಬಟ್ ನಾವು ಸರ್ಕಾರಿ ನೌಕರು ಸ್ವಾಮ್ಯವಾಗಿ ಏನು ಪತ್ರಗಳ ಮುಖಾಂತರ ಮಾತುಕತೆಗಳ ಮುಖಾಂತರ ಈ ಒಂದು ವಿಷಯವನ್ನ ಇಲ್ಲಿಗೆ ಮುಗಿಸಬೇಕು ನಾವು ಹಕ್ಕಿನಿಂದ ಪಡಿಬೇಕಾಗಿರುವಂತಹ ಸೌಲಭ್ಯಗಳನ್ನ ಸರ್ಕಾರದ ಜೊತೆ ಮಾತುಕತೆಗಳ ಮುಖಾಂತರ ನಾವು ಬಗೆಹರಿಸಬೇಕು ಎನ್ನುವ ಒಂದು ಮನೋಭಾವನೆ ಹೊಂದಿರುವಂತಹ ಸರ್ಕಾರಿ ನೌಕರು ಇಲ್ಲಿವರೆಗೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಿಲ್ಲ ಬಟ್ ಯಾವಾಗ ಸರ್ಕಾರ ತನ್ನ ಒಂದು ಕನ್ನ ಮುಚ್ಚಾಲೆ ಆಟ ನಿಲ್ಲಿಸುವುದಿಲ್ಲವೋ ಆವಾಗ ಸರ್ಕಾರಿ ನೌಕರರು ಕೂಡ ಹೊಣೆ ಇಲ್ಲದೇನೆ ಒಂದು ಆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಬೇಕಾಗುತ್ತದೆ ಬಟ್ ಇದೆಲ್ಲವೂ ಕೂಡ ಆದ್ಮೇಲೆ ಇವಾಗ ಫೈನಲ್ ಆಗಿ ಏನು ಏಳನೇ ವೇತನ ಆಯೋಗ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಥವಾ ಇಲ್ಲ ನಿಮ್ಮ ಒಂದು ಭರವಸೆಗಳು ಏನಿದೆ ನಮಗೆ ಈ ಒಂದು ಬಜೆಟ್ಗಿಂತ ಮುಂಚೆ ಈ ಒಂದು ಲೋಕಸಭೆ ಚುನಾವಣೆ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಅದರ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿ ಆಗೋಕ್ಕಿಂತ ಮುಂಚೆನೆ ಏಳನೇ ವೇತನ ಆಯೋಗದ ಒಂದು ಅಧಿಕೃತವಾಗಿರುವಂತಹ ಆರ್ಡರ್ ಬೇಕು ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶವನ್ನ ನೀವು ಹೊರಡಿಸಬೇಕು ಮತ್ತು ಏನು ವೇತನ ಸಮಿತಿಯ ಒಂದು ಹಣ ಇದೆ ಅದನ್ನ ಇದೇ ಒಂದು ಬಜೆಟ್ ನಲ್ಲಿ ಫೆಬ್ರವರಿಯಲ್ಲಿ ಏನು ಬಜೆಟ್ ಮಾಡಲಾಗ್ತಾ ಇದೆ ಆ ಒಂದು ಬಜೆಟ್ ಅಲ್ಲಿ ನೀವು ಮಂಡಿಸ್ಬೇಕು ಎನ್ನುವ ಒಂದು ಒತ್ತಡವನ್ನ ಹೇರ್ತಾ ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಸ್ ಅವರು ಮತ್ತು ರಾಜ್ಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಿಎಂ ಎಂ ಅವರನ್ನ ಭೇಟಿ ಮಾಡ್ತಾರೆ ಆ ಒಂದು ಭೇಟಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕಂಪ್ಲೀಟ್ ಆಗಿರುವಂತ ಭರವಸೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ಕಾರಣಕ್ಕೂ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮಾಡೋದಕ್ಕೆ ಬಿಡುವುದಿಲ್ಲ ಆ ಒಂದು ಮಟ್ಟಕ್ಕೆ ಈ ಒಂದು ವಿಷಯವನ್ನ ನಾವು ತರೋದಿಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಸಿಗ್ಬೇಕಾಗಿರುವಂತಹ ಒಂದು ವೇತನ ಪರಿಷ್ಕರಣೆ ಏನಿದೆ ಆ ಒಂದು ವೇತನ ಪರಿಷ್ಕರಣೆಯನ್ನ ಖಂಡಿತವಾಗಿಯೂ ನಾವು ಮಾಡಿಕೊಡ್ತೇವೆ ಅದು ಕೂಡ ಹೇಳಿರುವಂತ ಸಮಯದ ಒಳಗಡೆ ಸೊ ನಾವು ವೇಟ್ ಮಾಡ್ತಾ ಇರುವಂತದ್ದು ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟ್ ಅನ್ನ ಯಾವಾಗ ನೀಡುತ್ತೆ ಅಂತ ಸೊ ಈ ರೀತಿಯಾಗಿ ಅಂಡ್ ಇನ್ನೊಂದು ಪಾಯಿಂಟ್ ಅನ್ನ ಅವರು ಮೆನ್ಶನ್ ಮಾಡ್ತಾರೆ ಆರನೇ ವೇತನ ಆಯೋಗವನ್ನು ಕೂಡ ನಾನೇ ರಿಲೀಸ್ ಮಾಡಿದ್ದೇನೆ ಅದು ಕೂಡ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ಸುಮಾರು ಹತ್ತು ಸಾವಿರದ ಐದ್ನೂರು ಕೋಟಿ ರೂಪಾಯಿ ಕೂಡ ನೆನಪಿದೆ ಒಂದು ಪಾಯಿಂಟ್ ಅನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸೊ ಇದು ಕೂಡ ಒಳ್ಳೆ ಸಂಗತಿ ಅವರಿಗೆ ಇನ್ನೂ ಕೂಡ ನೆನಪಿದೆ ಆರನೇ ವೇತನ ನೀಡಿದ್ದಾರೆ ಅಂಡ್ ಸಿಮಿಲರ್ಲಿ ಇವಾಗ ಏಳನೇ ವೇತನ ಆಯೋಗ ಕೂಡ ನೀಡಬೇಕಾಗಿರುವಂತದ್ದು ಅವರ ಒಂದು ಡ್ಯೂಟಿ ಅವರ ಒಂದು ಕರ್ತವ್ಯವಾಗಿದೆ ನಾನು ಒಂದು ಸ್ಟ್ರೈಕ್ ಗಳ ಬಗ್ಗೆ ಮಾತಾಡ್ತಾ ಇದ್ದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ಒಂದಿಲ್ಲ ಒಂದು ರೂಪದಲ್ಲಿ ಏಳನೇ ವೇತನ ಆಯೋಗಕ್ಕಾಗಿ ಸರ್ಕಾರಿ ನೌಕರರು ಹರಸಾಹಸವನ್ನ ಪಡೆದಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇರುವಂತದ್ದು ಬಜೆಟ್ ನಲ್ಲಿ ಏಳನೇ ವೇತನ ಜಾರಿಗೆ ಒತ್ತಾಯ ಸರ್ಕಾರಿ ನೌಕರರ ಸಂಘದಿಂದ ಬೈಕ್ ರ್ಯಾಲಿ ಶಾಸಕರಿಗೆ ಮನವಿಯನ್ನ ಇಲ್ಲಿ ಮಾಡಲಾಗಿದೆ ಅಂತ ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದೊಂದಿಗೆ ಶೀಘ್ರವೇ ವರದಿ ಪಡೆದು ಪ್ರಸ್ತುತ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಾಜ್ಯ ಜಂಟಿ ಕಾರ್ಯದರ್ಶಿ ಚಂದ್ರಶೇಖರ್ ಹಿರೇಮಠ ನೇತೃತ್ವದಲ್ಲಿ ಒಂದು ಬೃಹತ್ ಆಗಿರುವಂತಹ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಲಾಗಿದೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಜನ ಸರ್ಕಾರಿ ನೌಕರರು ಬೃಹತ್ ಆಗಿ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಬುಧವಾರ ನಗರದ ಸರ್ಕಾರಿ ನೌಕರ ಭವನದಲ್ಲಿ ತಹಶೀಲ್ದಾರ್ ಅರುಣಾಚಲ್ ಎಚ್ ದೇಸಾಯಿ ಬೈಕ್ ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು ಮಹಾತ್ಮಾ ಗಾಂಧಿ ವೃತ್ತ ಕಿತ್ತೂರು ಚೆನ್ನಮ್ಮ ವೃತ್ತದ ಒಂದು ಮೂಲ ಶಾಸಕರು ನಿವಾಸದವರಿಗೆ ನಡೆಯಿತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು ಎನ್ನುವ ಮನವಿ ಪತ್ರವನ್ನು ಶಾಸಕರಿಗೆ ಇಂದು ಸಲ್ಲಿಸಲಾಯಿತೆಯೇ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಏಳನೇ ವೇತನ ಆಯೋಗ ವರದಿ ಪಡೆದು ಸಕಾರಾತ್ಮಕವಾಗಿ ಆಲ್ರೆಡಿ ಇವಾಗ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ಏನು ನೀಡಲಾಗಿದೆ ಭತ್ಯೆ ಸೇರಿದಂತೆ ಪೂರ್ಣ ಪ್ರಮಾಣದ ವೇತನ ಭತ್ತೆಗಳನ್ನು ಪರಿಷ್ಕರಿಸಿ ಆದೇಶವನ್ನ ಹೊರಡಿಸಬೇಕು ಎನ್ನುವ ಒಂದು ಬೇಡಿಕೆಗಳನ್ನು ಕೂಡ ಇಲ್ಲಿ ಸರ್ಕಾರದ ಮುಂದೆ ಇಡಲಾಗಿದೆ ಎನ್ನುವ ಒಂದು ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಲಾಗುತ್ತೆ ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಏಳನೇ ವೇತನ ಆಯೋಗವನ್ನ ಪಡೆಯೋದಕ್ಕೆ ಇವಾಗ ಸರ್ಕಾರಿ ನೌಕರರು ಫುಲ್ ಅಂಡ್ ಫೈನಲ್ ಮೋಡ್ ನಲ್ಲಿ ಬಂದಿದ್ದು ಐದರ್ ನೀವು ಏಳನೇ ವೇತನ ಆಯೋಗವನ್ನ ನಮಗೆ ಇವಾಗಲೇ ನೀಡಬೇಕು ಅದಾದ್ರೆ ಹೋಗಿದ್ರೆ ಅಥವಾ ಈ ಒಂದು ಬಜೆಟ್ ಏನು ಫೆಬ್ರವರಿಯಲ್ಲಿ ಮಾರ್ಚ್ ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗಿತ್ತು ಮಾರ್ಚ್ ಎಂಡ್ ಅಲ್ಲಿ ಬಟ್ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ಲೋಕಸಭೆ ಎಲೆಕ್ಷನ್ಸ್ ಗಳು ಬರ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ತುಂಬಾ ಬೇಗ ಒಂದು ಏಳನೇ ವೇತನ ಆಯೋಗದಕ್ಕಿಂತ ಮುಂಚೆನೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ ಅಂಡ್ ಲಾಸ್ಟ್ ಟೈಮ್ ಕೂಡ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗಿರುವುದರಿಂದ ಆ ಏಳನೇ ವೇತನ ಆಯೋಗದ ವರದಿಯನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು ಸೊ ಆ ರೀತಿಯಾದಂತಹ ಪ್ರಾಬ್ಲಮ್ ಈ ಟೈಮ್ ಆಗಬಾರದು ಇದನ್ನ ಮನಗಂಡಿರುವಂತ ಸರ್ಕಾರಿ ನೌಕರರು ಇವಾಗಲೇ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಆಲ್ರೆಡಿ ಒಂದು ಅಧಿಕೃತವಾಗಿರುವಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕೃತವಾಗಿರುವಂತಹ ಭೇಟಿಯನ್ನ ಮಾಡಿ ಸಿಎಂ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಂಡ್ ಮನವಿಯಲ್ಲಿ ಸಲ್ಲಿಸಿರುವಂತಹ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೋಡೋದಾದ್ರೆ ಎನ್ ಪಿ ಎಸ್ ನೌಕರರ ಮಾಸಿಕ ವೈಯಕ್ತಿಕ ವಂತಿಗೆ ಕಟಾವಣೆ ಸ್ಥಗಿತದ ಭರವಸೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗದ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬೇಡಿಕೆ ಅಂದ್ರೆ ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಓಪಿ ಎಸ್ ಮಾಡಬೇಕು ಅಂತ ಸೊ ಎನ್ ಪಿ ಎಸ್ ಆಲ್ರೆಡಿ ನಮ್ಗೆ ಗೊತ್ತಿರುವಂತದ್ದು ಸರ್ಕಾರಿ ನೌಕರು ಹತ್ತು ಪರ್ಸೆಂಟ್ ವಂತಿಗೆಯನ್ನು ಕಟಾವು ಮಾಡಲಾಗುತ್ತೆ ಅಂಡ್ ಸರ್ಕಾರದ ಕಡೆಯಿಂದ ಹದಿನಾಲ್ಕು ಪರ್ಸೆಂಟ್ ವಂತಿಗೆಯನ್ನ ಸೇರಿಸಿ ಟೋಟಲ್ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣವನ್ನ ಒಂದು ಮ್ಯೂಚುವಲ್ ಫಂಡ್ ಗಳಾಗಲಿ ಅಥವಾ ಏನು ಪ್ರೈವೇಟ್ ಸ್ಟಾಕ್ ಹೋಲ್ಡರ್ಸ್ ಗಳು ಇರ್ತಾರೆ ಅವರ ಮುಖಾಂತರ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿ ಆ ಬಂದಿರುವಂತಹ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ನಲ್ಲಿ ಸರ್ಕಾರಿ ನೌಕರರಿಗೆ ಅಲ್ಪ ಸ್ವಲ್ಪ ಪಿಂಚಣಿ ಅಥವಾ ಅಲ್ಪ ಸ್ವಲ್ಪ ಹಣ ಮಾಡಿದ್ದಾರೆ ಬಟ್ ಇದು ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಎನ್ನುವ ಕ್ಲಾರಿಫೈ ಮಾಡಲಾಗಿದೆ ಕೋರ್ಟ್ ಕೂಡ ಆ ಒಂದು ವಿಷಯವನ್ನ ಒಪ್ಪಿದೆ ಸೊ ಹಾಗಾಗಿ ಹಲವು ರಾಜ್ಯಗಳು ಐದರಿಂದ ಆರು ರಾಜ್ಯಗಳು ಆಲ್ರೆಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡಿರುವಂತದ್ದು ನಮ್ಮ ರಾಜ್ಯದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಅದನ್ನ ನಾವು ಮರುಜಾರಿ ಮಾಡುತ್ತೇವೆ ಅಂಡ್ ಇದಕ್ಕೆ ಸಂಬಂಧಿಸಿದಂತೆ ಮೊಟ್ಟ ಮೊದಲನೇ ಸ್ಟೆಪ್ ಎಂಬಂತೆ ಏನು ಎನ್ ನೌಕರರ ಮಾಸಿಕವಾಗಿ ತಿಂಗಳಿಗೆ ಏನು ಹಣ ಕಟ್ ಆಗ್ತಾ ಇದೆ ಆ ಒಂದು ಹಣವನ್ನ ಮೊದಲು ಸ್ಥಗಿತ ಮಾಡಬೇಕಾಗಿರುವಂತದ್ದು ಆ ಒಂದು ಭರವಸೆಯನ್ನ ಕೂಡ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಏಳನೇ ವೇತನ ಆಯೋಗದಿಂದ ವರದಿ ಪಡೆದು ರಾಜ್ಯ ಸರ್ಕಾರಿ ನೌಕರರು ವೇತನ ಭತ್ತೆಗಳನ್ನು ಶೀಘ್ರ ಜಾರಿಗೊಳಿಸುವುದಾಗಿ ಮುಖ್ಯಮಂತ್ರಿಯ ಸಮ್ಮತಿಯನ್ನ ಇಲ್ಲಿ ಪಡೆದುಕೊಳ್ಳಲಾಗಿದೆ ರಾಜ್ಯ ಸರ್ಕಾರಿ ನೌಕರರು ಪ್ರಮುಖ ಬೇಡಿಕೆಗಳನ್ನ ಶೀಘ್ರ ಈಡೇರಿಸಿ ಆದೇಶ ಹೊರಡಿಸುವಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಡಕ್ಷರಿ ಅವರ ನಿಯೋಗದೊಂದಿಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಪ್ರಾಧಿಕಾರಿಗಳು ಇಂದು ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇನು ಗೃಹ ಕಚೇರಿ ಇದೆ ಕೃಷ್ಣ ಅಲ್ಲಿ ನಡೆಸಿರುವಂತಹ ಸಭೆಯಲ್ಲಿ ಬೇಡಿಕೆಯನ್ನ ಇಡಲಾಯಿತು ಸೊ ಒಂದೊಂದಾಗಿ ನಾವು ನೋಡೋದಾದ್ರೆ ಸಂಘದ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಏಳನೇ ವೇತನ ಆಯೋಗದಿಂದ ಶೀಘ್ರವಾಗಿ ವರದಿಯನ್ನ ಪಡೆದು ಅನುಷ್ಠಾನಗೊಳಿಸುವಂತ ಭರವಸೆಯನ್ನ ತುಂಬಾ ಕ್ಲಿಯರ್ ಆಗಿ ನೀಡಿದ್ದಾರೆ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸುವ ಸಲುವಾಗಿ ಈಗಾಗಲೇ ಸರ್ಕಾರದ ಹಂತದಲ್ಲಿ ಚರ್ಚೆಗಳು ನಡೆದಿದ್ದು ಎನ್ಪಿಎಸ್ ರದ್ದತಿಯ ಭಾಗವಾಗಿ ಎನ್ಪಿಎಸ್ ನೌಕರರಿಂದ ಕಟಾವಣೆ ಮಾಡುತ್ತಿರುವಂತಹ ಒಂದು ವಂತಿಕೆಯನ್ನ ನಿಲ್ಲಿಸಲು ಭರವಸೆ ನೀಡಿರುವಂತಹ ಸಿದ್ದರಾಮಯ್ಯನವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಂತೆ ಎನ್ಪಿಎಸ್ ನೌಕರರ ಪರವಾಗಿ ನಮ್ಮ ಸರ್ಕಾರ ನಿಲ್ಲುತ್ತದೆ ಅನ್ನೋ ಒಂದು ವಿಷಯವನ್ನ ತುಂಬಾ ಗಂಭೀರವಾಗಿ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ರಾಜ್ಯ ಸರ್ಕಾರಿ ನೌಕರು ಮತ್ತು ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕೆಎಸ್ಎಸ್ ಶೀಘ್ರದಲ್ಲಿ ಎಂದು ಮುಖ್ಯಮಂತ್ರಿ ಭರವಸೆಯನ್ನ ಕೂಡ ಇಲ್ಲಿ ನೀಡಿರುವಂತದ್ದು ನಿಜಕ್ಕೂ ಒಂದು ಗಮನಾರ್ಹ ವಿಷಯವಾಗಿದೆ ಸೊ ಹಾಗಾಗಿ ಸರ್ಕಾರಿ ನೌಕರರು ಬೇಸಿಕಲಿ ಇಲ್ಲಿ ಏಳನೇ ವೇತನ ಆಯೋಗ ಇದಕ್ಕೆ ಸಂಬಂಧಿಸಿದಂತೆ ತುಂಬಾ ಒಳ್ಳೆಯ ಒಂದು ಭರವಸೆಗಳನ್ನ ಸಿದ್ದರಾಮಯ್ಯವರಿಂದ ಪಡೆದುಕೊಳ್ಳುವ ಮುಖಾಂತರ ಏಳನೇ ವೇತನ ಆಯೋಗ ಅಂತಿಮ ಸ್ವರೂಪಕ್ಕೆ ಇವಾಗ ತಲುಪಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾನ್ಯ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳಷ್ಟು ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾಕಾಗಿ ಈ ರೀತಿಯಂತ ಒಂದು ಭುಗಿಲೆದ್ದಿರುವಂತಹ ಏಳನೇ ವೇತನ ಆಯೋಗ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ಕುಪಿತಗೊಂಡಿದ್ದಾರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ರಚನೆ ಆಗಿರುವಂತಹ ಈ ಒಂದು ಏಳನೇ ವೇತನ ಆಯೋಗ ತನ್ನ ವರದಿ ನೀಡಲು ವರ್ಷದಿಂದ ವರ್ಷ ಎರಡು ವರ್ಷಗಳ ಕಾಲ ಕಾಯಬೇಕಾಗಿರುವಂತಹ ಈ ಒಂದು ವಿಚಾರ ರಾಜ್ಯ ಸರ್ಕಾರಿ ನೌಕರರ ಮನಸ್ಸಿಗೆ ನಾಟಿರುವಂತದ್ದು ಯಾಕಂದ್ರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಪಡೆಯೋದು ಅವರ ಒಂದು ಹಕ್ಕಾಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗ ನೀಡೋದು ಅವರ ಒಂದು ಹಕ್ಕಿನ ಒಂದು ವೇತನ ಆಯೋಗ ನೀಡೋದಕ್ಕೆ ರಾಜ್ಯದಲ್ಲಿ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾರು ಸಹ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ರಾಜ್ಯದ ನೌಕರರಿಗೆ ಒಂದು ಅವರ ಒಂದು ನ್ಯಾಯವನ್ನು ಒಂದು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಒಂದು ನೆಗ್ಲೆಕ್ಟ್ ಮಾಡೋದರಿಂದ ಕರ್ನಾಟಕ ರಾಜ್ಯದಲ್ಲಿ ಅದರ ಒಂದು ಫಲಶ್ರುತಿಯಾಗಿಯೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತ ಒಂದು ಚುಕ್ಕಾಣು ಹಿಡಿಯುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಆಡಳಿತ ನಡೆಸ್ತಾರೆ ಇದ್ದಾರೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಒಂದು ವೇತನ ಆಯೋಗ ನೀಡದೇ ಇರೋದು ಅವರ ಒಂದು ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಾಗಿದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಈಗ ಎಲ್ಲಾ ರೀತಿಯಾದಂತಹ ಒಂದು ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ತಾಲೂಕು ಮಟ್ಟ ಆಗಿರಬಹುದು ಜಿಲ್ಲಾ ಮಟ್ಟ ಆಗಿರಬಹುದು ಗ್ರಾಮ ಒಂದು ಮಟ್ಟದಿಂದ ಆಗಿ ಒಂದು ಹಳ್ಳಿಯಿಂದ ಒಂದು ಬೆಂಗಳೂರಿನವರೆಗೆ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನೇ ಮಾಡ್ತೀವಿ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನು ನಾವು ಪಡೆಯುವುದಕ್ಕೆ ಯಾಕೆ ಈ ರೀತಿಯಾದಂತಹ ಒಂದು ಕಣ್ಣು ಮುಚ್ಚಾಲೆ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಕೆ ಇದರ ಬಗ್ಗೆ ಯಾಕೆ ಗಮನಿಸ್ತಾ ಇಲ್ಲ ಐದು ಒಂದು ಗ್ಯಾರಂಟಿಗಳ ಜೊತೆಗಾಗಿ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತಾ ನೀಡ್ತೀನಿ ಎಂಬುದರ ಬಗ್ಗೆ ಭರವಸೆ ನೀಡಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ನೂರು ದಿನಗಳಿಗಿಂತ ಹೆಚ್ಚಿನ ಒಂದು ದಿನಗಳು ಈಗ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿ ಆದರೆ ರಾಜ್ಯದಲ್ಲಿ ವೇತನ ಆಯೋಗ ಮಾತ್ರ ಒಂದು ಯಾವುದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಆಗಿರ್ಬೋದು ಎಮ್ ಎಲ್ ಎ ಒಂದು ರಾಜ್ಯದಲ್ಲಿ ಒಂದು ಬಿ ಪಿ ಎಂ ಪಿ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪ್ಲೀಟ್ ಆಗಿ ಚುನಾವಣೆಗಳ ವರ್ಷವಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ಜನವರಿ ಒಂದು ಫೆಬ್ರವರಿ ಎರಡು ಮಾರ್ಚ್ ಎರನೇ ವೇತನ ಆಯೋಗ ನೀಡೋದು ಒಂದು ಮಂಗಮಾಯ ಎಂಬುದರ ಬಗ್ಗೆ ನೌಕರರು ಒಂದು ಮನದಂಡ ಒಂದು ಮನಕ್ಕೆ ಒಂದು ನಾಟಿರುವಂತಹ ವಿಷಯ ಹಾಗಾಗಿ ನೌಕರರು ಈ ಒಂದು ವೇತನ ಆಯೋಗ ಪಡೆಯೋದಕ್ಕಾಗಿ ಫೆಬ್ರವರಿ ಹದಿನೈದರಂದು ಬಜೆಟ್ ಮಂಡನೆ ಆಗ್ತಾ ಇರುವಂತಹ ಬಜೆಟ್ ನಲ್ಲಿ ಹಣವನ್ನು ಮೀಸಲಿಡಲಿಲ್ಲ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರಿ ನೌಕರರು ಫೇಲ್ಯೂರ್ ಆಗ್ತಾರೆ ಒಂದು ವೇತನ ಆಯೋಗ ಪಡೆಯೋದಕ್ಕೆ ಎಂಬುದರ ಬಗ್ಗೆ ಈಗ ನೌಕರರಲ್ಲಿ ಎಲ್ಲಾ ಒಂದು ರೀತಿಯಂತ ಚರ್ಚೆ ನಡೀತಾ ಇದೆ ಹಾಗಾಗಿ ಮಾನ್ಯ ಸರ್ಕಾರಿ ನೌಕರರು ಇಲ್ಲಿ ಎಲ್ಲ ರೀತಿಯಂತ ಸ್ಥಳೀಯ ಶಾಸಕರಗಳಿಗೆ ಎಂಎಲ್ ಎಂಪಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಮುಖಾಂತರವಾಗಿ ಒಂದು ಮನವಿ ಸಲ್ಲಿಸಿ ಅವರ ಒಂದು ಶಾಸಕರುಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಜರ್ ಅನ್ನು ಈ ಒಂದು ಚುನಾವಣೆಗಳ ಹೊಸ್ತಿಲಲ್ಲಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಈ ಅಂತ ಪ್ರೆಜರ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಯಾವ ರೀತಿ ಆಗಿದೆ ಅಂದ್ರೆ ಅಡ್ಡ ಧ್ವನಿಯ ಮೇಲೆ ಆಗಿದೆ ಎಂಬುದರ ಬಗ್ಗೆ ಯಾಕಂದ್ರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ಒಂದು ವಿಚಾರ ಒಂದು ನೀವು ತಿಳ್ಕೊಬೇಕಾಗಿದ್ದು ಏನಂದ್ರೆ ಒಂದ್ ಕಡೆ ಹೇಳ್ತಾರೆ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇನೆ ನಾನು ವಿರೋಧ ಪಕ್ಷದಲ್ಲಿರುವಾಗಲೇ ರಾಜ್ಯದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸಿ ನೌಕರರ ಬೇಕು ಬೇಡಿಕೆಗಳು ಈಡೇರಿಸದಾಗಿ ಹೇಳಿದ್ದೆ ಎಂಬುದನ್ನು ಬಗ್ಗೆ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಈಗ ಅವರು ಒಂದು ಗೆದ್ದು ಬಂದು ರಾಜ್ಯದಲ್ಲಿ ನೂರಾರು ದಿನಗಳ ಕಳೆದು ಹೋದ್ರು ವೇತನ ಆಯೋಗ ನೀಡೋದಕ್ಕೆ ರಾಜ್ಯದಲ್ಲಿ ಒಂದು ಆರ್ಥಿಕ ಇಲಾಖೆಯೊಂದಿಗೆ ಒಂದು ಮಾಹಿತಿ ಒಂದು ಇನ್ನೋವೇ ಒಂದು ಎಲ್ಲ ಒಂದು ರೀತಿಯ ಮಾಹಿತಿಯನ್ನು ನಾನು ಈಗ ಪಡಿತಾ ಇದ್ದೀನಿ ಆದ್ರೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಜೊತೆಗಾಗಿ ಆರನೇ ಗ್ಯಾರಂಟಿ ಆಗಿ ಒಂದು ವೇತನ ಆಯೋಗ ನೀಡೋದಕ್ಕೆ ಹಣದ ಒಂದು ಅಭಾವವಿದೆ ರಾಜ್ಯ ಸರ್ಕಾರಿ ನೌಕರರು ಶಾಂತಯುತವಾಗಿ ವರ್ತಿಸಬೇಕು ಎಂಬುದ್ರ ಬಗ್ಗೆ ಇಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತಾರೆ ಆದ್ರೆ ಇಲ್ಲಿ ಸರ್ಕಾರಿ ನೌಕರರಿಗೆ ಬೇಕಾಗಿರುವಂತಹ ಹಣದ ಒಂದು ಪ್ರಭಾವ ಒಂದು ಅಭಾವ ಇದೆ ಎಂಬುದರ ಬಗ್ಗೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ಜೊತೆಗಾಗಿ ವೇತನ ಆಯೋಗ ಬಿಟ್ಟರೆ ಬೇರೆ ಒಂದು ಸಾರ್ವಜನಿಕರಿಗೆ ನೀಡಬೇಕಾಗಿರುವಂತಹ ಐದು ಗ್ಯಾರಂಟಿಗಳು ಯಾವುದೇ ಒಂದು ಮುಲಾಜಿಲ್ಲದೆ ಅವರಿಗೆ ಒಂದು ನೀಡುವಂತ ಕೆಲಸ ಆಗ್ತಾ ಇದೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ನೀಡಿದ್ದಾರೆ ಅಂದ್ರೆ ರಾಜ್ಯ ಏಳನೇ ವೇತನ ಆಯೋಗದಿಂದ ವರದಿ ಪಡೆದು ಮುಂದಿನ ಒಂದು ಕ್ರಮ ಕೈಗೊಳ್ಳಲಾಗುವುದು ಎಂಬುದರ ಬಗ್ಗೆ ಹೇಳಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಗೆ ನಿಮ್ಮ ಒಂದು ಆನ್ಸರ್ ಏನಿದೆ ಎಂಬುದರ ಬಗ್ಗೆ ದಯವಿಟ್ಟು ಹೇಳಿ ಯಾಕಂದ್ರೆ ರಾಜ್ಯದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ದಿನಾಂಕ ನಿಗದಿ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಒಂದು ಶ್ರೀ ಎಸ್ ಷಕ್ಷೇರಿ ಅವರಿಂದ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೇಟ್ಮೆಂಟ್ ಜಾರಿಯಾಗಿದೆ ಯಾವ ರೀತಿ ಅಂದ್ರೆ ಮೈಸೂರಿನಲ್ಲಿ ಒಂದು ಸರ್ಕಾರಿ ನೌಕರರ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಐದರಿಂದ ಆರು ಲಕ್ಷ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಕುಟುಂಬದವರು ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆಗೆ ಒಂದು ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಸ್ಪೆಷಲಿ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸಿ ಈಗ ಒಂದು ನಿವೃತ್ತರಾಗಿದ್ದಾರೆ ಆ ಒಂದು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಅವರಿಗೂ ಸಹ ಆಹ್ವಾನ ನೀಡಲಾಗುವುದು ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ ಅವರ ಒಂದು ಸ್ಥಿತಿ ಶೋಚನೀಯವಾಗಿದ್ದು ಅವರಿಗೂ ಸಹ ಈ ಒಂದು ಸಮಾವೇಶಕ್ಕೆ ಒಂದು ಭಾಗವಹಿಸಿ ರಾಜ್ಯದಲ್ಲಿ ಬೃಹತ್ ಒಂದು ಶಕ್ತಿ ಪ್ರದರ್ಶನ ಮಾಡಲಾಗುವುದು ಎಂಬುದರ ಬಗ್ಗೆ ರಾಜ್ಯದಲ್ಲಿ ಸಿ ಎಸ್ ಷಡಕ್ಷಿರ್ ಅವರು ಹೇಳಿದ್ದಾರೆ ಹಾಗೆ ಅದ್ರ ಜೊತೆ ಜೊತೆಗಾಗಿನೇ ನಿಮಗೂ ಸಹ ಆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಿಮಗೂ ಸಹ ಆಹ್ವಾನ ನೀಡಲಾಗುವುದು ನೀವು ಸಹ ಬಂದು ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆಗೆ ಆ ಒಂದು ಸಮಾವೇಶಕ್ಕೆ ಭಾಗವಹಿಸಿ ನೌಕರರ ಕುಂದು ಕೊರತೆಗಳು ಎಷ್ಟಿದಾವೆ ಎಂಬುದ್ರ ಬಗ್ಗೆ ನೀವು ಸಹ ಇಲ್ಲಿ ತಿಳಿದುಕೊಳ್ಳುವಂತ ಕೆಲಸ ಆಗ್ಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಒಂದು ಹಗ್ಗ ಜಗ್ಗಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ರೀತಿಯಾದಂತಹ ಒಂದು ಒಂದು ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಒಂದು ಕಡೆ ಪಾಸಿಟಿವ್ ಆದರೆ ಒಂದು ಕಡೆ ಒಂದು ನೆಗೆಟಿವ್ ಆಗಿದೆ ರಾಜ್ಯದಲ್ಲಿ ನೌಕರರು ಕನ್ಫ್ಯೂಸ್ ಆಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ರಾಜ್ಯದ ಸರ್ಕಾರಿ ನೌಕರರು ಒಂದು ಬೇಕಾಗಿರುವಂತಹ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ತದಕ್ಷಣದಿಂದಲೇ ಒಂದು ವೇತನ ಆಯೋಗದ ಸಂಬಂಧಿಸಿದಂತೆ ವರದಿಯನ್ನು ಪಡೆದುಕೊಳ್ಬೇಕು ಎಂಬುದರ ಬಗ್ಗೆ ನೌಕರರು ಇಲ್ಲಿ ಸ್ಟ್ರಾಂಗ್ಲಿ ಅವರ ಒಂದು ಒಂದು ಅವರ ಒಂದು ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶಡಚೇರಿ ಅವರು ಬಹಳ ಸ್ಪಷ್ಟವಾಗಿ ಜಿಲ್ಲಾ ಘಟಕದ ಅಧ್ಯಕ್ಷರುಗಳಿಗೆ ತಾಲೂಕು ಘಟಕದ ಅಧ್ಯಕ್ಷರುಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಏನಂದ್ರೆ ನೀವು ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ತಿಳಿಸಬೇಕು ರಾಜ್ಯದಲ್ಲಿ ಇನ್ ಮುಂದೆ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇತನ ಆಯೋಗದ ಒಂದು ಹಣವನ್ನು ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಷ್ಟು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮತ್ತೆ ಅವಧಿ ಮುಷ್ಕರ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಿಂದ್ ಒಂದು ಹಿಂದೇಟು ಹಾಕಬಾರದು ರಾಜ್ಯ ಸರ್ಕಾರಿ ನೌಕರರು ಈ ಅದಕ್ಕೆ ಸಪೋರ್ಟ್ ಮಾಡಬೇಕು ಎಂಬುದರ ಬಗ್ಗೆ ಕೇಳ್ಕೋತಾರೆ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಒಂದು ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಹಾಗಾಗಿ ಸಿ ಎಸ್ ಷಡಕ್ಷರಿ ಅವರು ಈ ರೀತಿಯಂತ ಒಂದು ಸ್ಟೇಟ್ಮೆಂಟ್ಗೆ ರಾಜ್ಯದ ಎಲ್ಲ ಒಂದು ನೌಕರರ ಅಧ್ಯಕ್ಷರುಗಳು ಮತ್ತು ಇಲ್ಲಿ ಉಪಾಧ್ಯಕ್ಷರುಗಳು ಯಾವ ರೀತಿಯಾಗಿ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂದ್ರೆ ರಾಜ್ಯದಲ್ಲಿ ನಿಮ್ಮ ಒಂದು ಹೇಳಿಕೆಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಒಗ್ಗೂಡಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ರೀತಿಯಾದಂತಹ ಒಂದು ಬಿಸಿ ಈ ಒಂದು ಕಾವೇರಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಏನೋ ಹಣವನ್ನು ಮೀಸಲಿಡ್ಬೇಕು ಆ ಒಂದು ಹಣಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಶೋಚನೀಯವಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡುವ ಹೊತ್ತಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ನೌಕರರು ಈ ರೀತಿಯಾದಂಥ ಒಂದು ಒಂದು ಅವರ ಒಂದು ಹಕ್ಕನ್ನು ಪಡೆಯುವುದಕ್ಕಾಗಿ ಒಂದು ಕೆಳಮಟ್ಟದಿಂದ ಒಂದು ಮೇಲ್ದರ್ಜೆವರೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತಲುಪಿಸುವಂತಹ ಒಂದು ವಿಷಯ ಯಾವ ರೀತಿಯಾಗಿ ತಲುಪಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಸಹ ನಿಮ್ಗೆಲ್ಲ ಗೊತ್ತಿದೆ ದಿನಪತ್ರಿಕೆಗಳಲ್ಲಿ ಈಗ ಬರ್ತಾ ಇರಬೇಕು ಬರ್ತಾ ಇರುವಂತಹ ಒಂದು ವಿಚಾರಗಳು ನಿಮ್ಗೆ ಗೊತ್ತಿದೆ ಒಂದು ಯಾವ ರೀತಿ ಅಂದ್ರೆ ವೇತನ ಆಯೋಗಕ್ಕಾಗಿ ಬೈಕ್ ರ್ಯಾಲಿ ಆಗಿರಬಹುದು ಮತ್ತು ವೇತನ ಆಯೋಗಕ್ಕೆ ಒಂದು ಅವಧಿ ಮುಷ್ಕರ ಮಾಡುವ ಒಂದು ಎಲ್ಲ ರೀತಿಯಾದಂತಹ ಒಂದು ಪ್ರಾಥಮಿಕವಾದಂತಹ ಒಂದು ಸೂಚನೆಯ ಮೇರೆಗೆ ಮಾನ್ಯ ಶ್ರೀ ಎಸ್ ಅವರ ಸೂಚನೆಯ ಮೇರೆಗೆ ಯಾವ ರೀತಿಯಾದಂತಹ ಒಂದು ಒಂದು ಯಾವ ರೀತಿಯಾದಂತಹ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಎಲ್ಲ ಒಂದು ಯಾದಗಿರಿ ಆಗಿರ್ಬೋದು ನೀವು ನೋಡಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬೇರೆ ಬೇರೆ ಒಂದು ಒಂದು ಭಾಗದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅಂದ್ರೆ ರಾಜ್ಯದಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರವಾಗಿ ಮತ್ತು ಜಿಲ್ಲಾ ಒಂದು ಉಸ್ತುವಾರಿ ಸಚಿವರುಗಳಿಗೆ ಭೇಟಿ ಆಗುವ ಮುಖಾಂತರವಾಗಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೀವು ಮನವೊಲಿಸಬೇಕು ನಿಮಗೆ ರಾಜ್ಯದಲ್ಲಿ ನಾವು ವೋಟ್ ಫಾರ್ ಓ ಪಿ ಅನ್ನು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿದೆ ಆದರೆ ನೀವು ಯಾವುದೇ ರೀತಿಯಂತ ಕೆಲಸ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆದರೆ ಅದು ಸಂಪೂರ್ಣವಾಗಿ ನೌಕರರ ಸ್ನೇಹಿ ಬಜೆಟ್ ಆಗಬೇಕು ಫೆಬ್ರವರಿ ಹದಿನೈದು ರಂದು ಒಂದು ಬಜೆಟ್ ಮಂಡನೆ ಆಗುವಂತ ಒಂದು ಆ ಒಂದು ಬಜೆಟ್ ರಾಜ್ಯದಲ್ಲಿ ಅಂತ ಈಗ ಸರ್ಕಾರಿ ನೌಕರರು ಎಲ್ಲ ರೀತಿಯಂತ ಒಂದು ಪ್ರಯೋಜನ ರಾಜ್ಯ ಸರ್ಕಾರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ರೆ ಯಾವುದೇ ಅಂತ ಬೇರೆಯವರು ಹೇಳುವಂತ ಒಂದು ಸ್ಟೇಟ್ಮೆಂಟ್ಗೆ ನಾವು ಜಗ್ಗೋದಿಲ್ಲ ಎಂಬುದರ ಬಗ್ಗೆನು ಸಹ ನೌಕರರು ಇಲ್ಲಿ ಕಿಡಿಕಾರ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಒಂದು ಇನ್ನೊಂದು ಮಹತ್ವದ ಮಾಹಿತಿ ಏನಂದ್ರೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಅಂದ್ರೆ ಬಜೆಟ್ ಪೂರ್ವದಲ್ಲೇ ವೇತನ ಆಯೋಗದ ವರದಿ ಪಡೆದುಕೊಳ್ಳಲು ಆಗುವುದು ಎಂಬುದರ ಬಗ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪದೇ ಪದೇ ಮಾಡ್ತಾ ಇರುವಂತಹ ಈ ಒಂದು ಮನವಿಗಳಾಗಿರ್ಬೋದು ಒಂದು ಮೀಟಿಂಗ್ಗಳಾಗಿರ್ಬಹುದು ಎಲ್ಲ ರೀತಿಯ ಒಂದು ಮಾಹಿತಿಗೆ ಮನದ ಒಂದು ಮನದ ಮನದೊಂದಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಈಗ ನಾನು ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದುಕೊಳ್ತೀನಿ ಇದರಲ್ಲಿ ಯಾವುದೇ ರೀತಿಯಂತ ಎರಡನೇ ಮಾತಿಲ್ಲ ನೌಕರರಿಗೆ ಈ ಒಂದು ವರದಿಯನ್ನು ಪಡೆದು ಅವರ ಮುಂದಿನ ಒಂದು ಫ್ರಿಟ್ಮೆಂಟ್ ಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾಡಲಾಗುವುದು ಸದನದಲ್ಲಿ ಎಂಬುದರ ಬಗ್ಗೆ ಹೇಳಿದ್ದಾರೆ ಆದರೆ ಸದನದಲ್ಲಿ ಒಂದು ಚರ್ಚೆ ಮಾಡುವಂತಹ ವಿಷಯ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಅಂತ ಬಿಜೆಪಿ ಮತ್ತು ಜೆ ಸದಸ್ಯರು ನಿಮಗೆಲ್ಲ ಗೊತ್ತಿದೆ ಚಳಿಗಾಲದ ಅಧಿವೇಶನದಲ್ಲಿ ವೇತನ ಆಯೋಗ ನೀಡದಿದ್ದಲ್ಲಿ ರಾಜ್ಯದಲ್ಲಿ ತ್ಯಾಗವನ್ನು ಮಾಡಿದ್ದಿರುವಂತಹ ಮಾಡಿರುವಂತಹ ಒಂದು ಸಂದರ್ಭವನ್ನು ಸಹ ನೀವು ನೋಡಿದ್ದೀರಾ ಆ ಒಂದು ವಿಷಯ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದರೆ ಅವರ ಹಕ್ಕಿನ ಒಂದು ವೇತನ ಆಯೋಗ ನೀಡೋದಕ್ಕೆ ನಿಮ್ಗೆ ಏನು ಸಮಾಚಾರ ಹಾಗಾಗಿ ನೀವು ನೀಡಲೇಬೇಕು ರಾಜ್ಯದಲ್ಲಿ ಅಂತ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಟೀಕಿಸ್ತಾ ಇರೋದು ಬಿಜೆಪಿ ಮತ್ತು ಜೆ ಒಂದು ಶಾಸಕರು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕಿದ್ರೆ ರಾಜ್ಯದಲ್ಲಿ ಅಪೋಸಿಷನ್ ಲೀಡರ್ಗಳು ಇದಕ್ಕೆ ಸಂಪೂರ್ಣವಾಗಿ ನಾವು ಒಂದು ವೇತನ ಆಯೋಗಕ್ಕೆ ಸಂಪರ್ಕ ಸಂಬಂಧಿಸಿದಂತೆ ರಾಜ್ಯದ ಸರ್ಕಾರಿ ನೌಕರರ ಜೊತೆಗಿದ್ದು ನಾವು ನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತೀವಿ ಎಂಬುದರ ಬಗ್ಗೆ ಈ ಹೊತ್ತಿನಲ್ಲಿ ಚುನಾವಣಾ ಹೊತ್ತಿನಲ್ಲಿ ರಾಜ್ಯದ ಈ ಒಂದು ಸರ್ಕಾರಿ ನೌಕರರು ಜೊತೆಯಲ್ಲಿದ್ದೀವಿ ಎಂಬುದರ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಒಂದು ತಮ್ಮ ಒಂದು ಒಲವನ್ನು ತೋರಿಸ್ತಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಒಂದು ಮಾಹಿತಿಯನ್ನು ನೀಡುವ ಒಂದು ಕೆಲಸವನ್ನು ಮಾಡ್ತಾರೆ ಎಂಬುದ್ರ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ರಾಜ್ಯದ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಈ ಈ ಒಂದು ರೀತಿಯಾದಂತಹ ಹಗ್ಗ ಜಗ್ಗಾಟದಲ್ಲಿ ನೌಕರರು ಒಂದು ವೇತನ ಆಯೋಗ ಒಂದು ಯಾವಾಗ ನೀಡ್ತೀರಾ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಇಲ್ಲಿ ಬಹಳಷ್ಟು ಕೇಳ್ತಾ ಇರುವಂತ ಹಾಗಾಗಿ ನಾವು ಸಾಂದರ್ಭಿಕ ಚಿತ್ರಗಳಲ್ಲಿ ನಾವು ಸಹ ನೋಡಬಹುದು ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವಾಗ ಒಂದು ವೇತನ ಆಯೋಗ ನೀಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಹ ಲಭ್ಯವಾಗಿದ್ದಾವೆ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಒಂದು ರಾಜ್ಯದಲ್ಲಿ ಧ್ವನಿ ಇದ್ದಾರೆ ನೌಕರರು ಹಾಗಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಂಬುದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನು ಜಾರಿ ಎಂಬುದರ ಬಗ್ಗೆ ಸಹ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆಗಳು ಸಂಬಂಧಿಸಿದಂತೆ ನೋಡಿ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗ ಪಡೆಯುವುದಕ್ಕಾಗಿ ರಾಜ್ಯದಲ್ಲಿ ನೋಡಿ ಪ್ರತಿಭಟನೆಗಳು ರಾಜ್ಯದಲ್ಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏಳನೇ ವೇತನ ಆಯೋಗ ಜಾರಿ ಆಗಲೇಬೇಕು ಹಾಗೂ ಓ ಜಾರಿ ಆಗಲೇಬೇಕು ರಾಜ್ಯ ಸರ್ಕಾರಿ ನೌಕರರು ಒಂದು ಒಮ್ಮತದ ನಿರ್ಧಾರ ಅಂತ ಹೇಳ್ತಾ ಇದಾರೆ ನೋಡ್ತಾ ಇದ್ದೀರಾ ಪ್ರತಿಭಟನೆಯ ಸಂದರ್ಭ ಚಿತ್ರ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಎಂಬುದ್ರ ಬಗ್ಗೆ ಆ ಪ್ರತಿಭಟನೆ ಕೆಲವೊಂದಿಷ್ಟು ಒಂದು ಸಾಕ್ಷಿಗಳಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಎಲ್ಲಾ ರೀತಿಯಾಗಿ ವೇತನ ಆಯೋಗ ನೀಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಲಾಗುವುದು ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ಆ ಒಂದು ವಿಡಿಯೋ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ವೇತನ ಆಯೋಗ ನೀಡೋದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗಾಗಿ ನೌಕರರ ವೇತನ ಆಯೋಗ ನೀಡಬೇಕು ಆದಷ್ಟು ಬೇಗ ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು ನೀವು ನೋಡ್ತಾ ಇದ್ದೀರಾ ಒಂದು ಸಾಂದರ್ಭಿಕ ಚಿತ್ರ ಇದೆ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಸಂಪೂರ್ಣವಾಗಿ ಬೈಕ್ ರ್ಯಾಲಿ ಮುಖಾಂತರವಾಗಿ ನೌಕರರು ನೋಡಿ ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನ ಮಾಡ್ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಎಂಬುದರ ಬಗ್ಗೆ ಸರ್ಕಾರ ಫೆಬ್ರವರಿ ಹದಿನೈದರಂದು ನಡೆಯುವಂತಹ ಒಂದು ಬಜೆಟ್ ನಲ್ಲಿ ಏನಾದರೂ ವೇತನ ಆಯೋಗ ಮೀಸಲಿಲ್ಲ ಇಡ್ಲಿಲ್ಲ ಅಂದ್ರೆ ನೌಕರರು ಯಾವುದೇ ರೀತಿಯಾಗಿ ಒಂದು ಒಪ್ಪೋದಿಲ್ಲ ನೌಕರರು ಈಗ ಮತ್ತೆ ಪ್ರತಿಭಟನೆಗೆ ಇಳಿಯಲಿದ್ದಾರೆ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಇಲ್ಲಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ ನೀವು ಅದರ ಫಲಶ್ರುತಿಯಾಗಿನೇ ನೋಡಿ ನೌಕರರು ಯಾವ ರೀತಿಯಾಗಿ ಬೈಕ್ ರ್ಯಾಲಿಗಳು ಸಹ ಒಂದು ತೆಗಿತಾ ಇದ್ದಾರೆ ಎಂಬುದರ ಬಗ್ಗೆ ಆ ಬೈಕ್ ರ್ಯಾಲಿಯಲ್ಲಿ ಒಂದು ಸರ್ಕಾರಿ ನೌಕರರು ಪಾಲ್ಗೊಂಡು ಅವರ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಯಾವ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಒಂದು ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಕಾದು ನೋಡಬೇಕಾಗುತ್ತೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಮಾನ್ಯ ಸಿ ಎಸ್ ಷಡಕ್ಷಿರಿ ಅವರು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಮಾಹಿತಿ ಇದೆ ನೋಡ್ತಾ ಇದ್ದೀರಾ ಸಿ ಎಸ್ ಷಡಕ್ಷಿರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇವರು ಬಹಳಷ್ಟು ಇಂಪಾರ್ಟೆಂಟ್ ಅಂತ ರೋಲ್ ಅನ್ನು ನಿಭಾಯಿಸ್ತಾ ಇದ್ದಾರೆ ಈ ಒಂದು ವೇತನ ಆಯೋಗ ನೀಡೋದಕ್ಕಾಗಿ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ರಾಜ್ಯದಲ್ಲಿ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಒಂದು ಕಡೆ ಸರ್ಕಾರಿ ನೌಕರರ ಕೆಲವೊಂದಿಷ್ಟು ಸಚಿವಾಲಯ ನೌಕರರ ಸಂಘ ಆಗಿರಬಹುದು ಅಥವಾ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಆಗಿರಬಹುದು ಬೇರೆ ಬೇರೆ ನೌಕರರ ಸಂಘದ ಸಂಘಟನೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ರೀತಿಯಂತ ಒಂದು ತಮ್ಮ ಒಂದು ಪ್ರೆಜರ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ರಾಜ್ಯದ ಈ ಒಂದು ವೇತನ ಆಯೋಗ ಪಡೆಯೋದಕ್ಕಾಗಿ ರಾಜ್ಯದಲ್ಲಿ ರಾಜ್ಯದ ಒಂದು ಮುಖ್ಯ ಕಾರ್ಯದರ್ಶಿ ಅವರಿಗೆ ಭೇಟಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಸಿ ಷಡಕ್ಷರಿ ಅವರು ಏನಂದ್ರೆ ಏಳನೇ ವೇತನ ಆಯೋಗ ಪಡೆಯೋದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹದಿನೇಳು ಪರ್ಸೆಂಟ್ ಅಷ್ಟು ಒಂದು ಫಿಟ್ಮೆಂಟ್ ಮುಖಾಂತರ ಹದಿನೇಳು ಪರ್ಸೆಂಟ್ ದಷ್ಟು ಫಿಟ್ಮೆಂಟ್ ಅನ್ನು ಒಂದು ನಿರ್ದಿಷ್ಟ ಅವಧಿ ಮುಷ್ಕರ ಮಾಡಿದ್ದೇವೆ ಆದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಸಹ ಒಂದು ಉಳಿದಿರುವಂತ ಒಂದು ಇಪ್ಪತ್ ಮೂರು ಪರ್ಸೆಂಟ್ ಒಂದು ಇಪ್ಪತ್ತಾರು ಪರ್ಸೆಂಟ್ ಫಿಟ್ಮೆಂಟ್ ಏನಿದೆಯಲ್ಲ ಟೋಟಲ್ ಆಗಿ ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ರಾಜ್ಯ ಸರ್ಕಾರಿ ನೌಕರಿ ನೀಡಲೇಬೇಕು ಇಲ್ಲಾಂದ್ರೆ ರಾಜ್ಯದಲ್ಲಿ ಆ ಪ್ರೀವಿಯಸ್ ಆಗಿ ಮಾಡಿರುವಂತಹ ಅವಧಿ ಮುಷ್ಕರವನ್ನೇ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಮರುಕಳಿಸಲಾಗುವುದು ಎಂಬುದರ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರು ಹಂಚಿಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈಗ ನಡೀತಾ ಇರುವಂತಹ ಅವಧಿ ಹೋರಾಟಗಳು ನಿಮ್ಗೆಲ್ಲ ಗೊತ್ತಿದೆ ಒಂದು ಎಲ್ಲ ರೀತಿಯಾಗಿ ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ಯಾವ ರೀತಿಯಾಗಿ ಈಗ ನಡೀತಾ ಇರುವಂತಹ ವಿವಿಧ ರೀತಿಯಂತಹ ಒಂದು ಅವಧಿ ಹೋರಾಟದ ಪ್ರಾಥಮಿಕ ಭಾಗವಾಗಿ ಒಂದು ಮಾಹಿತಿಗಳು ಕಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಸೊ ಬೇಸಿಕಲಿ ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಳನೇ ವೇತನಕ್ಕಾಗಿ ದಿನದಿಂದ ದಿನಕ್ಕೆ ಒಂದು ಬೇಡಿಕೆ ಇನ್ಕ್ರೀಸ್ ಆಗ್ತಾ ಇದ್ದು ನಿಮಗೆ ಜಸ್ಟ್ ತೋರಿಸುವಂತಹ ಒಂದು ಪ್ರೂಫ್ ಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅನ್ನೋದು ಜಸ್ಟ್ ಕೆಲವೊಂದಿಷ್ಟು ಜನ ಬೇಡಿಕೆಯನ್ನ ಇಡ್ತಿದ್ದಾರೆ ಅಂತ ಇಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರರು ಮೂಲೆ ಮೂಲೆಯಿಂದ ಒಂದು ಧರಣಿ ಕೂತ್ಕೊಳ್ಳೋದಾಗ್ಲಿ ಬೈಕ್ ರ್ಯಾಲೀಸ್ ಗಳನ್ನ ಮಾಡೋದಾಗ್ಲಿ ಮನವಿ ಪತ್ರಗಳನ್ನ ಸಲ್ಲಿಸುವಂತದಾಗ್ಲಿ ಅದ್ರ ಜೊತೆಗೇನೆ ಎಲ್ಲ ಕಡೆಯೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒಂದು ಆಕ್ರೋಶ ಭುಗಿಲೆದ್ದಿದ್ದು ಏಳನೇ ವೇತನ ಆಯೋಗವನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋದನ್ನ ಬಿಟ್ರೆ ಸರ್ಕಾರದ ಮುಂದೆ ಯಾವುದೇ ರೀತಿಯಾದಂತಹ ಬೇರೆ ಚಾಯ್ಸ್ ಉಳಿದಿಲ್ಲ ಅನ್ನೋದು ಇವಾಗ ಸರ್ಕಾರಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿಸಿಯೇ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಇಲ್ಲಿ ಸರ್ಕಾರಿ ನೌಕರು ತೋರಿಸ್ತಿದ್ದಾರೆ ಏನಕ್ಕೆ ಎಲ್ಲ ಒಂದು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂತಹ ಯೋಜನೆ ರಾಜ್ಯ ಸಂಪದ್ಭರಿತವಾಗಿದ್ರು ಕೂಡ ಸರ್ಕಾರ ಕೊಡದೇ ಇಚ್ಛಿಸುವುದರಿಂದ ಈ ರೀತಿಯಾದಂತಹ ಅನ್ನೆಸೆಸರಿ ಡಿಲೇಸ್ ಗಳನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಸರ್ಕಾರಿ ನೌಕರು ತುಂಬಾ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಅಂಡ್ ಅದು ಕೂಡ ನಿಜವಾಗಿರುವಂತ ಸಂಗತಿ ರಾಜ್ಯದಲ್ಲಿ ಆರ್ಥಿಕ ಯಾವುದೇ ರೀತಿಯಾಗಿ ಬರ ಇಲ್ಲ ರಾಜ್ಯದಲ್ಲಿ ಒಳ್ಳೆ ಒಂದು ಸಂಪದ್ಭರಿತ ರಾಜ್ಯ ರಾಜ್ಯವನ್ನ ಸುಸದ್ಧಿತವಾಗಿ ಸರ್ಕಾರಿ ನೌಕರು ನಡೆಸ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಇದೀವಿ ಸೊ ಬೇಸಿಕಲಿ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಏಳನೇ ವೇತನ ಆಯೋಗ ಈ ಒಂದು ಬಜೆಟ್ ಗಿಂತ ಮುಂಚೆನೆ ಇಂಪ್ಲಿಮೆಂಟ್ ಆಗೋಕೆ ಹೋಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಬೇಕಾಗಿರುವಂತ ಒಂದು ಹಣವನ್ನ ನಾವು ಖಂಡಿತವಾಗೂ ಕಾಯ್ದಿರಿಸ್ತೇವೆ ಅಂಡ್ ವರದಿ ಬಂದ ನಂತರ ತಕ್ಷಣ ಇದಕ್ಕೆ ಸಂಬಂಧಿಸಿದಂತೆ ಫಿಟ್ಮೆಂಟ್ ಅನ್ನ ನಾವು ಡಿಸೈಡ್ ಮಾಡ್ತೀವಿ ಸರ್ಕಾರಿ ನೌಕರ ಜೊತೆ ಕೂತು ಅದನ್ನ ಚರ್ಚೆ ಮಾಡಿ ಡಿಸೈಡ್ ಅನ್ನ ಮಾಡಿ ಅದಾದ್ಮೇಲೆ ಅಧಿಕೃತವಾಗಿರುವಂತ ಆದೇಶವನ್ನ ನಿಮ್ಮ ಕೈಯಲ್ಲಿ ಕೊಡ್ತೇವೆ ಅನ್ನೋ ಒಂದು ಮಾತನ್ನ ಚಡಕ್ಷರಿ ಅವರು ಇಲ್ಲಿ ತಿಳಿಸಿದ್ದಾರೆ ಹಾಗಾಗಿ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಈಗ ಯಾವ ರೀತಿಯಾಗಿ ಒಂದು ಮಾಡ್ತಾ ಇರುವಂತ ಪ್ರತಿಭಟನೆ ರಾಜ್ಯದಲ್ಲಿ ಕಾವೇರ್ತಾ ಇದೆ ಎಂಬುದರ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ನೀಡಿರುವಂತಹ ಈ ಒಂದು ಮಾತಿನ ಮುಖಾಂತರವಾಗಿ ನೌಕರರು ಈ ರೀತಿಯಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದು ರಾಜ್ಯದಲ್ಲಿ ಈಗ ಒಂದು ಸರ್ಕಾರಕ್ಕೆ ತೆಲೆನೋವಾಗಿ ಪರಿಣಮಿಸಿದೆ ರಾಜ್ಯದ ಸರ್ಕಾರಿ ನೌಕರರು ಮತ್ತೆ ಪ್ರತಿಭಟನೆ ಮಾಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಡೆ ಬಗ್ಗೆ ಮಾನ್ಯ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ರೀತಿಯಾದಂತಹ ಒಂದು ಹಗ್ಗ ಜಗ್ಗಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ದಿನಗಳ ಒಳಗಾಗಿ ತಮ್ಮ ಒಂದು ವರದಿಯನ್ನು ಪಡಿತಾರೆ ಏಳನೇ ವೇತನ ಆಯೋಗದಿಂದ ಎಂಬುದರ ಬಗ್ಗೆ ಆ ಒಂದು ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ಮಾನ್ಯ ಮುಖ್ಯಮಂತ್ರಿಗಳು ವರದಿ ಪಡೆದ್ರು ಸಹ ರಾಜ್ಯದಲ್ಲಿ ಫಿಟ್ಮೆಂಟ್ ನಿರ್ಧಾರದ ಬಗ್ಗೆ ಒಂದು ಯಾವುದೇ ಒಂದು ಡಿಲೇ ಆಗಬಾರದು ಫಿಟ್ಮೆಂಟ್ ಪರ್ಸೆಂಟ್ ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಿದ್ರೆ ಮಾತ್ರ ಎಂಬುದ್ರ ಬಗ್ಗೆ ನೌಕರರು ಆಕ್ರೋಶ ಹೊರ ಹಾಕ್ತಾ ಇದಾರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಒಂದು ಅನುದಾನದ ಅಭಾವವಿದೆ ರಾಜ್ಯದಲ್ಲಿ ಹಣದ ಕೊರತೆ ಇದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ನೌಕರರು ಮಾತ್ರ ಇದಕ್ಕೆ ಯಾವುದೇ ರೀತಿಯಾಗಿ ಒಪ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಭೇಟಿ ನೀಡಿದ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಏಳನೇ ವೇತನ ಆಯೋಗಕ್ಕಾಗಿ ನೀವು ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ನಲವತ್ನಾಲ್ಕು ಅಧಿಕಾರಿ ಸಿಬ್ಬಂದಿಗಳನ್ನು ಇಟ್ಕೊಂಡು ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗದ ನೀವು ಎಲ್ಲಾ ರೀತಿಯಂತ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದೀರಾ ಅಂತ ಒಂದ್ ಕಡೆ ಹೇಳೋದಾದ್ರೆ ರಾಜ್ಯದಲ್ಲಿ ನೌಕರರಿಗೆ ಮಾತ್ರ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವರದಿ ಯಾವುದೇ ರೀತಿಯಾಗಿ ಒಂದು ಸಲ್ಲಿಕೆ ಆಗಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಶ್ರೀ ಷಡಾಕ್ಷರಿ ಅವರು ಈ ರೀತಿಯಂತ ಒಂದು ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ತಮ್ಮ ಒಂದು ಆಕ್ರೋಶವನ್ನು ಏಳನೇ ವೇತನ ಆಯೋಗದ ಮುಂದೆ ಹೊರ ಹಾಕಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಈ ರೀತಿಯಂತ ಒಂದು ಒಂದು ಯಾವ ರೀತಿ ಅಂತ ಡಿಪೆಂಡ್ ಮಾಡ್ತಾರೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಕಾದು ನೋಡ್ತಾ ಇದ್ದಾರೆ ಅದರ ಜೊತೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿ ಎಸ್ ಅವರು ಈ ರೀತಿಯಾಗಿ ಏಳನೇ ವೇತನ ಆಯೋಗಕ್ಕೆ ಭೇಟಿ ನೀಡಿದಾಗ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ರಾಜ್ಯದ ಸುಧಾಕರ್ ರಾವ್ ಅವರು ಮತ್ತು ಕುರ್ಲಪಾಟಿ ಅವರು ಕುರುಲಪಾಟಿ ಅವರು ಮತ್ತು ಸುಧಾಕರ್ ರಾವ್ ಅವರು ಏನ್ ಹೇಳ್ತಾರೆ ಅಂದ್ರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಹೇಳಬಯಸೋದೇನೆಂದ್ರೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಡಿಲೇ ಆಗಿಲ್ಲ ವೇತನ ಆಯೋಗದ ವರದಿ ಸಿದ್ಧವಾಗಿದೆ ಅದು ಸಂಪೂರ್ಣವಾಗಿ ನೌಕರರ ಸ್ನೇಹಿಯಾಗಿದೆ ನೌಕರರಿಗೆ ಯಾವುದೇ ರೀತಿಯಾಗಿ ನಾವು ಮೋಸ ಮಾಡೋದಿಲ್ಲ ನೌಕರರ ಜೊತೆಯಲ್ಲಿದ್ದೇವೆ ಅವರ ಒಂದು ಹಕ್ಕನ್ನು ನೀಡೋದಕ್ಕಾಗಿ ನಮಗೆ ನೇಮಿಸಿದ್ದಾರೆ ನಾವು ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೇವೆ ನಮ್ದು ಯಾವುದೇ ರೀತಿಯಂತ ಡಿಲೇ ಇಲ್ಲ ಎಂಬುದರ ಬಗ್ಗೆ ಹೇಳ್ತಾರೆ ಹಾಗಾಗಿ ರಾಜ್ಯದಲ್ಲಿ ಸುಧಾಕರ್ ರಾವ್ ಅವರು ಯಾವುದೇ ರೀತಿಯಂತ ಡಿಲೇ ಮಾಡಿಲ್ಲ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ನೌಕರರ ಏಳನೇ ವೇತನ ಆಯೋಗ ನೂರಕ್ಕೆ ನೂರಷ್ಟು ರೆಡಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದ ಮೇರೆಗೆ ಅವರಿಗೆ ಒಪ್ಪಿಸುವಂತ ಕೆಲಸ ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗದಿಂದ ಖಂಡಿತವಾಗುವ ಆಗಲಿದೆ ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ನಮ್ಮ ಮೇಲೆ ಒಂದು ಬಟ್ಟನ್ನು ತೋರಿಸುವಂತ ಕೆಲಸ ಮಾಡಬಾರದು ಎಂಬುದರ ಬಗ್ಗೆ ಒಂದು ಕಡೆ ರಾಜ್ಯದಲ್ಲಿ ಒಂದು ಸುಧಾಕರ್ ಅವರು ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಈ ಒಂದು ರೀತಿಯಂತ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡ್ತಾರೆ ಹಾಗಾದ್ರೆ ಬೆನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಂದು ಸಿ ಎಸ್ ಷಡಕ್ಷರಿ ಅವರು ಭೇಟಿಯಾಗಿ ಯಾವ ರೀತಿಯಾಗಿ ಒಂದು ಹೇಳ್ತಾರೆ ಅಂದ್ರೆ ಅವರು ಹೇಳುವಂತಹ ಒಂದು ವಿಚಾರ ಏನಂದ್ರೆ ಸಂಪೂರ್ಣವಾಗಿ ವರದಿ ನಡೆಯಾಗಿದೆ ಆದ್ರೆ ಸರ್ಕಾರದ ಮನಸ್ಸಿಲ್ವಾ ಒಂದು ವೇತನ ಆಯೋಗ ನೀಡೋದಕ್ಕೆ ರಾಜ್ಯ ಸರ್ಕಾರಿ ನೌಕರರು ಬೀರ್ತಾ ಇರುವಂತಹ ಅವರ ಒಂದು ಹಕ್ಕಿನ ಒಂದು ವೇತನ ಆಯೋಗ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನೀಡಬೇಕು ರಾಜ್ಯದ ಸರ್ಕಾರಿ ನೌಕರರ ಒಂದು ವೇತನವನ್ನು ಯಾವುದೇ ರೀತಿಯಾಗಿ ನೀವು ಡಿಲೇ ಮಾಡಬಾರ್ದು ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಉದ್ದೇಶಿಸಿ ಮಾತನಾಡುವಾಗ ಮಾನ್ಯ ಸಿ ಎಸ್ ಷಡಕ್ಷಿರಿ ಅವರು ಒಂದು ಸಾಂದರ್ಭಿಕ ಚಿತ್ರವನ್ನು ನೋಡ್ತಾ ಇದ್ದೀರಾ ಒಂದು ಯಾವ ರೀತಿಯಾಗಿ ವಿಧಾನಸೌಧದ ಒಂದು ಮುಂದೆ ನಿಂತ್ಕೊಂಡು ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಯಾವ ರೀತಿಯಾಗಿ ಹೇಳಿಕೆಯನ್ನು ಹೇಳಿದ್ದಾರೆ ಅಂದರೆ ನೌಕರರು ರಾಜ್ಯದಲ್ಲಿ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆ ನಾನು ಸರ್ಕಾರದ ಮುಂದೆ ಇಟ್ಟಿದ್ದೇನೆ ಒಂದು ನನ್ನ ಒಂದು ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಕ್ರಮವನ್ನು ನೀವೇ ಒಂದು ಡಿಸೈಡ್ ಮಾಡಬೇಕಾಗುತ್ತೆ ರಾಜ್ಯದಲ್ಲಿ ನೌಕರರ ಸಂಘದ ಅಧ್ಯಕ್ಷರಾಗಿ ನಾನು ಮಾಡುವಂತ ಕೆಲಸಗಳನ್ನು ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಲುಪಿಸಿದ್ದೇನೆ ಆದ್ರೆ ಮುಂದಿನ ಒಂದು ದಿನಗಳಲ್ಲಿ ಒಂದು ಮುಂದಿನ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಇಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟಗಳಿಂದ ಎಲ್ಲ ಒಂದು ಮಾಹಿತಿ ತರಿಸಬೇಕು ರಾಜ್ಯದಲ್ಲಿ ಒಂದು ನೌಕರರ ಒಂದು ಒಂದು ಯಾವ ರೀತಿಯಾಗಿ ಒಂದು ಗುಂಪು ಪರವಾಗಿದ್ರೆ ಇನ್ನೊಂದು ಗುಂಪು ವಿರೋಧವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಎರಡು ರೀತಿಯಂತ ಒಂದು ನೌಕರರು ಇಲ್ಲಿ ರಾಜ್ಯದ ಸರ್ಕಾರದ ಜೊತೆಯೂ ಇದ್ದಾರೆ ಮತ್ತು ನೌಕರ ಸಂಘದ ಜೊತೆಯೂ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಂದ್ರೆ ನಾಲ್ಕರಿಂದ ಐದು ದಿನಗಳ ಒಳಗಾಗಿ ವರದಿಯನ್ನು ಪಡೆದುಕೊಳ್ಳುವ ಒಂದು ಕೆಲಸ ಮಾಡ್ತೀನಿ ಎಂಬುದರ ಬಗ್ಗೆ ಇಲ್ಲಿ ಸಾಂಕೇತಿಕವಾಗಿ ಹೇಳಿದ್ದಾರೆ ಶಿ ಷಡಕ್ಷರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಅಂತ ಹೇಳಿದಾಗ ರಾಜ್ಯದಲ್ಲಿ ಇನ್ನೊಂದು ವಾರದ ಒಳಗಾಗಿ ಯಾವ ರೀತಿಯಾಗಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಪಡೆದು ನೌಕರರಿಗೆ ಯಾವ ರೀತಿಯಾಗಿ ಸಂದೇಶವನ್ನು ರವಾನೆ ಮಾಡ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಈ ಒಂದು ಏಳನೇ ವೇತನ ಆಗುವುದು ವರದಿ ಪಡೆದು ಯಾವ ರೀತಿಯಾಗಿ ಒಂದು ಸರ್ಕಾರಿ ನೌಕರರಿಗೆ ಮುಂದಿನ ಫಿಟ್ಮೆಂಟ್ ಬಗ್ಗೆ ಹೇಳ್ತಾರೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಈಗ ಕಾದು ನೋಡ್ತಾ ಇರುವಂತಹ ಒಂದು ವಿಚಾರ ಹಾಗಾಗಿ ಶ್ರೀ ಷಡಾಕ್ಷರಿ ಅವ್ರೂ ಬಹಳ ಈ ಒಂದು ಮುಂದಿನ ಒಂದು ನಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ಒಂದು ನಡೆ ಇರಲಿದೆ ಎಂಬುದರ ಬಗ್ಗೆ ಕಾದು ನೋಡ್ತಾ ಇದ್ದಾರೆ ಅದರ ಜೊತೆಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇನ್ನೊಂದು ಒಂದು ಮಹತ್ವದ ಮಾಹಿತಿ ಅಂದ್ರೆ ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರನ್ನು ಓ ಪಿ ಎಸ್ ನೌಕರರನ್ನಾಗಿ ಮಾಡಬೇಕು ನೀವು ಬೇಸಿಗೆ ಆಗಿ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನರಿಗೆ ಪಿ ಎಸ್ ಅನ್ನು ನೀಡ್ತಾ ಇದ್ದೀರಾ ಅದು ಯಾವ ು ಸಹ ನಾವು ಒಪ್ಪೋದಿಲ್ಲ ಎಲ್ಲಾ ಸರ್ಕಾರಿ ನೌಕರರು ಸಹ ಓ ಪಿ ನೀಡಬೇಕು ರಾಜ್ಯದಲ್ಲಿ ಆದಷ್ಟು ಬೇಗ ಎಂಬುದರ ಬಗ್ಗೆ ನೌಕರರ ಸಂಘದ ವತಿಯಿಂದ ತಮ್ಮ ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಇದಕ್ಕೆ ನೋಡೋದಾದ್ರೆ ನೌಕರರ ಸಂಘದಿಂದ ಇಟ್ಟಿರುವಂತಹ ಮೂರು ವಿಚಾರಗಳು ಒಪಿಎಸ್ ವೇತನ ಆಯೋಗ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರಾಥಮಿಕವಾಗಿ ಒಪಿಎಸ್ ನೀಡುವುದರಲ್ಲಿ ಹನ್ನೊಂದು ಸಾವಿರ ಜನರಿಗೆ ನೀಡ್ತೀನಿ ತದನಂತರ ಆರೋಗ್ಯ ಸಂಜೀವಿನಿಗೆ ಸಂಬಂಧಿಸಿದಂತೆ ಏನು ಹೇಳಿದ್ದಾರೆ ಅಂದ್ರೆ ನೌಕರರಿಗೆ ಈಗಾಗಲೇ ಎಲ್ಲಾ ಒಂದು ಕೆಲವೊಂದಿಷ್ಟು ದಿನಗಳ ಒಳಗೆ ಒಂದು ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ವೇತನ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಮಾಡ್ತೀನಿ ಎಂಬುದರ ಬಗ್ಗೆ ಅದರ ಜೊತೆಗಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ದಿನ ಅಂದ್ರೆ ಬಜೆಟ್ ಪೂರ್ವದಲ್ಲೇ ವೇತನ ಆಯೋಗದ ವರದಿ ಪಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಆದರೆ ಬಜೆಟ್ ಪೂರ್ವದಲ್ಲಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಯಾವಾಗ ತೆಗೆದುಕೊಳ್ತೀನಿ ಎಂಬುದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಬಂದಿಲ್ಲ ಹಾಗಾಗಿ ನೌಕರರು ಬರ ಅಂತ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಈಗ ಸಚಿವರಿಂದ ಮತ್ತು ಯಾವ ರೀತಿಯಾಗಿ ಎಲ್ಲಾ ರಾಜ್ಯದ ಸಚಿವರಿಂದ ಬಂದಿರುವಂತ ಒಂದು ಮನವಿ ಪತ್ರಕ್ಕೆ ಸ್ಪಂದಿಸ್ತಾರೆ ಎಂಬುದ್ರ ಬಗ್ಗೆ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರು ಕಾದು ನೋಡ್ತಾ ಇದ್ದಾರೆ ಮತ್ತು ನೀವು ನೋಡಿದ್ರೆ ಯಾವ ರೀತಿಯಾಗಿ ಬೈಕ್ ರ್ಯಾಲಿಗಳು ನಡೀತಾ ಇದ್ದಾವೆ ಯಾವ ರೀತಿಯಾಗಿ ಪ್ರತಿಭಟನೆಗಳು ಮೌನವಾದಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಎಲ್ಲಾ ರೀತಿಯಂತ ಒಂದು ಪ್ರತಿಭಟನೆಗಳು ಎಲ್ಲಾ ರೀತಿಯಂತಹ ಮನವಿಗಳು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಲುಪ್ತಾ ಇದ್ದು ನೌಕರರಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈಗ ತಿರುಗಿ ನೋಡುವಂತ ಒಂದು ವಿಷಯ ಬಂದಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಒಂದು ನಡೆ ಯಾವ ರೀತಿಯಾಗಿ ನಡೆಯಲಿದ್ದಾರೆ ಎಂಬುದರ ಬಗ್ಗೆ ಎಲ್ಲಾ ಸರ್ಕಾರಿ ನೌಕರರು ಇದಕ್ಕೆ ಕುಳಿತಿದ್ದಾರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಯಾವ ಅಂದ್ರೆ ಪಾಸಿಟಿವ್ ರಿಯಾಕ್ಷನ್ ನೀಡಿದ್ರೆ ಮಾತ್ರ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಿಲ್ಲ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಏನಾದರೂ ಬಂದ್ರೆ ಮಾನ್ಯ ಸರ್ಕಾರಿ ನೌಕರರು ಎಲ್ಲರೂ ಸಹ ಅನಿರ್ದಿಷ್ಟ ಅವಧಿ ಮತ್ತೆ ಮುಷ್ಕರ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬಂದಾಗಿದೆ ರಾಜ್ಯದ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ಸೊ ನಾವು ಇಲ್ಲಿವರೆಗೂ ನೋಡಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿ ಸೊ ನೀವು ನೋಡಿದ್ರೆ ಬೇಸಿಕಲಿ ಏಳನೇ ವೇತನ ಆಯೋಗ ನಮ್ಮ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗುವಂತ ಒಂದು ಸಮಯಾವಕಾಶ ತುಂಬಾನೇ ಹತ್ತಿರ ಬಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಕಾರಣ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರರು ಕೂಡ ಇವಾಗ ಸೀರಿಯಸ್ ಆಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಆಲ್ರೆಡಿ ಗೊತ್ತಿರುವಂತದ್ದೇ ಒಂದೂವರೆ ವರ್ಷಗಳಿಂದ ಏಳನೇ ವೇತನ ಸಮಿತಿ ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ನೀಡುತ್ತಾ ಇದೆ ಎಲ್ಲ ಒಂದು ರಾಜ್ಯಗಳಲ್ಲಿ ಬರೀ ಆರು ತಿಂಗಳಲ್ಲಿಯೇ ಒಂದು ರಿಪೋರ್ಟ್ ಅನ್ನ ನೀಡಲಾಗಿದೆ ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಇಷ್ಟು ಸಮಯಾವಕಾಶ ಬೇಕಾಗ್ತಾ ಇದೆ ಆರು ತಿಂಗಳಲ್ಲಿ ಕೊಡಬೇಕಾಗಿರುವಂತಹ ಒಂದು ರಿಪೋರ್ಟ್ ಅನ್ನ ಏಳು ತಿಂಗಳು ಅಥವಾ ಎಂಟು ತಿಂಗಳಲ್ಲಿ ನೀಡಿದ್ರೆ ಓಕೆ ಬಟ್ ಎರಡೂ ಪಟ್ಟು ಅದನ್ನ ಸಮಯಾವಕಾಶ ತೆಗೆದುಕೊಂಡು ಸರ್ಕಾರಿ ನೌಕರರಿಗೆ ಇಲ್ಲಿ ಚಳ್ಳೆ ಅನ್ನು ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಇದನ್ನ ಮನಗೊಂಡಿರುವಂತ ಸರ್ಕಾರಿ ನೌಕರರು ಈ ಒಂದು ಬಜೆಟ್ಗಿಂತ ಮುಂಚೆನೆ ಏನು ಆರ್ಥಿಕ ಸಂಕಷ್ಟ ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸನ್ನ ನಾವು ಕೇಳೋದಿಲ್ಲ ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂತಹ ಒಂದು ವೇತನ ಸಮಿತಿಯನ್ನ ಕೊಡಲೇಬೇಕು ಅದು ಕೂಡ ಸುಮಾರು ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ಸರ್ಕಾರಿ ನೌಕರಿಗೆ ನೀಡಲೇಬೇಕು ಎನ್ನುವ ಒಂದು ಮಾಹಿತಿಯನ್ನ ಇಲ್ಲಿ ಬರ್ತಾ ಇರುವಂತರೊಂದಿಗೆ ಸಿ ಎಸ್ ಷಡಚೇರಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವ ಹಾಗೆ ಫಿಟ್ಮೆಂಟ್ ಅಂತ ಸರ್ಕಾರಿ ನೌಕರು ಪಡೆದ್ರೆ ಸೊ ಫಿಟ್ಮೆಂಟ್ ಅಂತ ಪಡೆದ್ರೆ ಸರ್ಕಾರಿ ನೌಕರರಿಗೆ ಅದು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನೀಡಲೇಬೇಕು ಏನಕ್ಕೆ ದೇಶದಲ್ಲಿ ಎ ಐ ಸಿ ಪಿ ಐ ಇಂಡೆಕ್ಸ್ ನಡೀತಾ ಇದೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ ಹಣದುಬ್ಬರ ತುಂಬಾನೇ ಹೆಚ್ಚಿಗೆ ಏರ್ತಾ ಇದೆ ಅಂಡ್ ಅದ್ರ ಜೊತೆಗೇನೆ ಡಿಎನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಬರ್ತಾ ಇದೆ ಸೊ ಬೇಸಿಕಲಿ ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ ಡಿಎನ್ ಬೇಸಿಕ್ ಜೊತೆ ಯಾವ ರೀತಿಯಾಗಿ ಮೆರ್ಜ್ ಮಾಡಲಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ ನ ಮಾಡುವಾಗ ಅಥವಾ ಅದರಿಂದ ಅದಕ್ಕೆ ಚೇಂಜ್ ಆಗುವಾಗ ಐದರಿಂದ ಆರನೇ ವೇತನ ಆಯೋಗಕ್ಕೆ ಬರುವಾಗ ಸರ್ಕಾರಿ ನೌಕರರಿಗೆ ಬೇಸಿಕ್ ಹತ್ತು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ಗ್ರೌ ಗ್ರೂಪ್ ಡಿ ನೌಕರರಿಗೆ ಅಂಡ್ ಅವರ ಒಂದು ಡಿ ಎ ನಡೀತಾ ಇದೆ ಮೂವತ್ತೈದು ಪರ್ಸೆಂಟ್ ಅಂತ ಅವಾಗ ಏಳನೇ ವೇತನ ಆಯೋಗ ಅಥವಾ ಆರನೇ ವೇತನ ಆಯೋಗ ಅಂತ ಎಕ್ಸಾಂಪಲ್ ಏನು ತೆಗೆದುಕೊಂಡಿದ್ದೇವೆ ಐದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗಕ್ಕೆ ನಾವು ಒಂದು ಟ್ರಾನ್ಸಿಷನ್ ಮಾಡುವಾಗ ಅಥವಾ ಚೇಂಜ್ ಮಾಡುವಾಗ ಮೂವತ್ತೈದು ಪರ್ಸೆಂಟ್ ಡಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಮೊಟ್ಟ ಮೊದಲನೇದಾಗಿ ಆ ಒಂದು ಡಿ ಎ ಅಮೌಂಟ್ ಏನ್ ಬರುತ್ತೆ ಆಡ್ ಮಾಡಲಾಗುತ್ತೆ ಸೊ ಆವಾಗ ಸರ್ಕಾರಿ ನೌಕರರ ಒಂದು ಬೇಸಿಕ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಸರ್ಕಾರಿ ನೌಕರರ ಬೇಸಿಕ್ ಇನ್ಕ್ರೀಸ್ ಆಗುತ್ತೆ ಅವಾಗ್ಲೇ ಸರ್ಕಾರಿ ನೌಕರರ ಸಂಬಳದಲ್ಲಿ ಅತಿ ಒಂದು ಹೆಚ್ಚಿನ ಅಮೌಂಟ್ ಇನ್ಕ್ರೀಸ್ ಆಗುವಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇವಾಗ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಏನು ಮೂವತ್ತೆಂಟರಿಂದ ಇವಾಗ ನಲವತ್ತೆರಡು ಪರ್ಸೆಂಟ್ ಡಿ ಎ ಸಿಗ್ತಾ ಇದೆ ಸರ್ಕಾರಿ ನೌಕರರಿಗೆ ಆ ಒಂದು ಡಿ ಎನ ಸರ್ಕಾರಿ ನೌಕರರ ಬೇಸಿಕ್ ಏನು ಸಿಗ್ತಾ ಇದೆ ಆ ಒಂದು ಬೇಸಿಕ್ ಗೆ ಆಡ್ ಮಾಡಬೇಕು ಅದರ ಮೇಲೆ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು ಅಂತ ಕೇಳ್ತಿದ್ದಾರೆ ಇದರ ಅರ್ಥ ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಒಂದು ಸಂಬಳ ಡಬಲ್ ಆಗಲಿದೆ ಫಿಫ್ಟಿ ಪರ್ಸೆಂಟ್ ಡಿ ಇಂದ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಏನು ಬೇಸಿಕ್ ಅನ್ನ ಮಾಡೋದರಿಂದ ಮಾಡುವುದರಿಂದ ಬರುವಂತದ್ದು ಅಂಡ್ ಅದ್ರ ಜೊತೆಗೇನೆ ಎಚ್ ಆರ್ ಎ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಏನಕಂದ್ರೆ ಡಿ ಎ ನಾಲ್ಕು ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ತಲುಪಿದಾಗ ಎಚ್ ಆರ್ ಎ ನ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಆಲ್ರೆಡಿ ರೂಲ್ ಬುಕ್ ಅಲ್ಲಿ ಇರುವಂತದ್ದು ಇಪ್ಪತ್ತೈದು ಪರ್ಸೆಂಟ್ ಇಂದ ಡಿಎ ಮತ್ತೆ ಐವತ್ತು ಪರ್ಸೆಂಟ್ ತಲುಪಿದಾಗ ಮತ್ತೆ ಎಚ್ ಆರ್ ಮೂರು ಪರ್ಸೆಂಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ರೂಲ್ ಕೂಡ ಇದೆ ಬಟ್ ಈ ಎರಡು ರೂಲ್ಸ್ ಗಳನ್ನ ಫಾಲೋ ಮಾಡದೇನೆ ಸರ್ಕಾರ ಬ್ಲೈಂಡ್ಲಿ ಎಚ್ ಆರ್ ಎಷ್ಟಿದೆ ಅದು ಅಷ್ಟೇ ಇರುವಂತದ್ದು ಆರನೇ ವೇತನ ಆಯೋಗ ಅಂದ್ರೆ ಸುಮಾರು ಐದರಿಂದ ಆರು ವರ್ಷಗಳ ಹಿಂದೆ ಎಚ್ ಆರ್ ಎಷ್ಟು ಕೊಡ್ತಾ ಇದ್ರು ಇವತ್ತು ಕೂಡ ಅಷ್ಟೇ ಎಚ್ ಆರ್ ಎನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಅವೈಜ್ಞಾನಿಕವಾಗಿರುವಂತ ಸಂಗತಿ ಆಗಿದೆ ಇದನ್ನ ಕೈ ಬಿಟ್ಟು ಏಳನೇ ವೇತನ ಆಯೋಗದ ಜೊತೆ ಜೊತೆಗೆ ಡಿ ಎ ನ ಇನ್ಕ್ರೀಸ್ ಮಾಡಬೇಕು ಅದ್ರ ಜೊತೆಗೇನೆ ಎಚ್ ಆರ್ ಎನ ನ ಇನ್ಕ್ರೀಸ್ ಮಾಡಬೇಕು ಡಿಪೆಂಡ್ಸ್ ಆನ್ ನೀವು ಯಾವ ಒಂದು ಪ್ರದೇಶದಲ್ಲಿ ಇರ್ತಾ ಇದ್ದೀರಾ ಅಂತ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇರ್ತಾ ಇದ್ರೆ ಎಚ್ ಆರ್ ಎ ಹೆಚ್ಚಳ ಆಗುತ್ತೆ ಅಂಡ್ ತಾಲೂಕು ಲೆವೆಲ್ ಅಲ್ಲಿ ಒಂದು ಆ ರೇಂಜ್ ಅಲ್ಲಿ ಇರುವಂತದ್ದು ಸೊ ಬೇಸಿಕಲಿ ಎಕ್ಸ್ ವೈ ಮತ್ತು ಜೆಡ್ ಎಂದು ಮೂರು ಕ್ಯಾಟಗರಿಗಳಲ್ಲಿ ಮೆಟ್ರೋಪಾಲಿಟನ್ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ರೂರಲ್ ಈ ಒಂದು ಕ್ಯಾಟಗರೀಸ್ ಗಳನ್ನ ಡಿವೈಡ್ ಮಾಡಲಾಗುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗವನ್ನು ಒಂದು ಬೇಡಿಕೆ ಅಡಿಯಲ್ಲಿ ಕೆಲ ಕೆಲವೊಂದಿಷ್ಟು ಮಹತ್ವದ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಅಂಡ್ ಅದರಲ್ಲಿ ಇನ್ನೊಂದು ನಗರ ಪರಿಹಾರ ಭತ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ಬೇಸಿಕಲಿ ನಗರ ಪರಿಹಾರ ಭತ್ತೆ ಬರೀ ರೂಪಾಯಿ ಇವಾಗ ಕೊಡ್ತಾ ಇರುವಂತದ್ದು ಆ ಒಂದು ಪರಿಹಾರ ಭತ್ತೆಯನ್ನ ಇನ್ಕ್ರೀಸ್ ಮಾಡಿ ಎರಡು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಸೊ ಟ್ರಾವೆಲ್ ಒಂದು ಅಭತ್ತೆಯನ್ನ ಇನ್ಕ್ರೀಸ್ ಮಾಡಿ ಅಂತ ಕೇಳ್ತಿದ್ದಾರೆ ಅದ್ರ ಜೊತೆಗೇನೆ ಇ ಎಲ್ ಏನು ಅರ್ಂಡ್ ಲೀವ್ಸ್ ಇರುತ್ತೆ ಆ ಒಂದು ಅರ್ನ್ಡ್ ಲೀವ್ಸ್ ಗಳನ್ನ ನಗದೀಕೃತ ಮಾಡುವಂತದ್ದು ಅಥವಾ ಎನ್ಕ್ಯಾಶ್ಮೆಂಟ್ ಮಾಡುವ ಒಂದು ಲಿಮಿಟ್ ಅನ್ನ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇರುವಂತದ್ದು ಸೊ ಬೇಸಿಕಲಿ ಎನ್ಕಾಶ್ಮೆಂಟ್ ಅಂದ್ರೆ ಏನು ಸರ್ಕಾರಿ ನೌಕರರಿಗೆ ಅರ್ನ್ ಲೀವ್ಸ್ ಗಳನ್ನ ಕೊಟ್ಟಿರುತ್ತಾರೆ ಒಂದು ವರ್ಷದಲ್ಲಿ ಇಷ್ಟು ಸಿ ಎಲ್ ಗಳಿರುತ್ತೆ ಕ್ಯಾಶುವಲ್ ಕ್ಯಾಶುಯಲ್ ಲೀವ್ಸ್ ಅಂತ ಇರುತ್ತೆ ಇನ್ನೊಂದಿಷ್ಟು ಇ ಎಲ್ ಗಳಿರುತ್ತೆ ಅರ್ನ್ ಲೀವ್ಸ್ ಅಂತ ಇರುತ್ತೆ ಸಿ ಎಲ್ ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಇ ಎಲ್ ಗಳನ್ನು ಕೂಡ ಯೂಸ್ ಮಾಡಬಹುದು ಬಟ್ ನೀವು ಯೂಸ್ ಮಾಡದೆ ಹೋದ್ರೆ ಏನು ವರ್ಷಾದ್ಯಂತದಲ್ಲಿ ನಿಮ್ಗೆ ಏನು ಉಳಿಯುತ್ತೆ ಇ ಎಲ್ ಗಳು ಆ ಒಂದು ಇ ಎಲ್ ಗಳನ್ನ ಸರ್ಕಾರಿ ನೌಕರರು ಎನ್ಕ್ಯಾಶ್ ಮಾಡಬಹುದು ಅದನ್ನ ಸರ್ಕಾರಿ ನೌಕರು ಹಣದ ರೂಪದಲ್ಲಿ ಪಡೆಯಬಹುದು ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಸೊ ಬೇಸಿಕಲಿ ಇ ಎಲ್ ಗಳನ್ನ ಎನ್ಕಾಶ್ ಮಾಡುವುದಕ್ಕೆ ಒಂದು ಲಿಮಿಟ್ ಅನ್ನ ಹೇರಲಾಗಿದೆ ಸುಮಾರು ಮುನ್ನೂರು ಇ ಎಲ್ ಗಳನ್ನ ಸರ್ಕಾರಿ ನೌಕರು ರಿಟೈರ್ ಆಗುವಂತ ಒಂದು ಟೈಮ್ ಅಲ್ಲಿ ಎನ್ಕಾಶ್ಮೆಂಟ್ ಮಾಡಿಕೊಳ್ಬಹುದು ಅನ್ನೋ ಒಂದು ರೂಲ್ ಅನ್ನ ಆಲ್ರೆಡಿ ಮಾಡಲಾಗಿದೆ ಬಟ್ ಆ ಒಂದು ಲಿಮಿಟ್ ಅನ್ನ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ ಏನಕಂದ್ರೆ ಒಂದು ರಿಟೈರ್ಮೆಂಟ್ ಆಗುವಂತ ಸಮಯದಲ್ಲಿ ಸರ್ಕಾರಿ ನೌಕರಿಗೆ ಮುನ್ನೂರಕ್ಕಿಂತ ಜಾಸ್ತಿ ಸುಮಾರು ನಾಲ್ಕು ನೂರು ಐದ್ನೂರು ಅರ್ನ್ಡ್ ಲೀವ್ಸ್ಗಳು ಉಳಿದಿರುತ್ತೆ ಆ ರೀತಿಯಾದಂತಹ ಲೀಸ್ ಗಳನ್ನ ಸರ್ಕಾರಿ ನೌಕರು ನಗದೀಕೃತವಾಗಿ ತಮ್ಮ ಒಂದು ಹಣದ ರೂಪದಲ್ಲಿ ಅದುಗಳನ್ನ ಪಡೆಯಬಹುದು ಎನ್ನುವ ಒಂದು ಮಾತು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಆ ಒಂದು ಲಿಮಿಟ್ ಅನ್ನ ಮುನ್ನೂರ ಐವತ್ತಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಾ ಇರುವಂತದ್ದು ಇದು ಕೂಡ ಪ್ರಮುಖ ಬೇಡಿಕೆ ಆಗಿದೆ ಅಂಡ್ ಇನ್ನೊಂದು ಬೇಡಿಕೆ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಏನಿದೆ ಅದರ ಒಂದು ಅಡಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಪೇರೆಂಟ್ಸ್ ಗಳಿಗೆ ಸ್ಪೆಷಲಿ ಮಹಿಳಾ ನೌಕರು ಏನಿರ್ತಾರೆ ಅವರ ಒಂದು ಪೇರೆಂಟ್ಸ್ ಟೇಕ್ ಕೇರ್ ಮಾಡೋದಕ್ಕೆ ಅವರನ್ನ ಇನ್ವಾಲ್ವ್ ಮಾಡೋದಕ್ಕೆ ಅವಕಾಶ ಇಲ್ಲಿವರೆಗೂ ಕೊಟ್ಟಿಲ್ಲ ಸೊ ಆ ಒಂದು ಅವಕಾಶವನ್ನ ಕೂಡ ನೀಡಬೇಕು ಮಹಿಳಾ ನೌಕರರು ಫಿಮೇಲ್ ನೌಕರರಿಗೆ ತಮ್ಮ ಒಂದು ಪೇರೆಂಟ್ಸ್ ಏನಿರ್ತಾರೆ ಅಪ್ಪ ಮತ್ತು ಅಮ್ಮ ಅವರನ್ನ ಈ ಒಂದು ಯೋಜನೆಯಡಿಯಲ್ಲಿ ಎನ್ರೋಲ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಮತ್ತು ಹೆರಿಗೆ ರಜೆ ಏನಿದೆ ಅದನ್ನ ಆರು ತಿಂಗಳಿಂದ ಒಂದು ವರ್ಷಕ್ಕೆ ಪೇಡ್ ಹೆರಿಗೆ ರಜೆಯನ್ನ ನೀಡಬೇಕು ಅನ್ನೋ ಒಂದು ಹಲವಾರು ಬೇಡಿಕೆಗಳನ್ನ ಏಳನೇ ವೇತನ ಆಯೋಗದ ಮುಂದೆ ಒಂದು ಅಧಿಕೃತವಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳ ಮುಖಾಂತರ ನೀಡಲಾಗ್ತಾ ಇದೆ ಸೊ ಬೇಸಿಕಲಿ ನಾವು ಒಂದಿಷ್ಟು ಹಿಸ್ಟ್ರಿಯನ್ನ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಆಯೋಗಕ್ಕಿಂತ ಮುಂಚೆ ನಮ್ಮ ಒಂದು ರಾಜ್ಯದಲ್ಲಿ ವೇತನ ಯಾವ ರೀತಿಯಾಗಿ ಪರಿಷ್ಕರಣೆ ಆಗಿದೆ ಅಂತ ಸೊ ಕಾಲ ಕಾಲಕ್ಕೆ ವೇತನ ಶ್ರೇಣಿಗಳ ಪರಸ್ಪರ ಅಂತರ ಮತ್ತು ಹೋಲಿಕೆಗಳನ್ನ ನಾವು ನೋಡ್ತಾ ಹೋದ್ರೆ ಒಂದು ಆಯೋಗ ಸಮಿತಿಯನ್ನು ಮೊಟ್ಟ ಮೊದಲನೇದಾಗಿ ಅಧಿಕಾರಿ ಸಮಿತಿ ಅಂತ ಮಾಡಲಾಗುತ್ತೆ ಅದನ್ನ ರಚನೆ ಮಾಡಿರುವಂತದ್ದು ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಇನ್ನೊಂದು ಅಧಿಕಾರಿ ಸಮಿತಿಯನ್ನ ಮಾಡಲಾಗುತ್ತೆ ಜೂನ್ ಹತ್ತೊಂಬತ್ ನೂರ ಅರವತ್ತರಲ್ಲಿ ಸೊ ನೋಡಿ ಸ್ಟಾರ್ಟ್ ಆಗಿರುವಂತದ್ದು ಹತ್ತೊಂಬತ್ ನೂರ ಐವತ್ತಾರರಿಂದಲೇ ಇದು ಇವತ್ತಿನಿಂದ ಇವತ್ತೇ ನಾವು ಕೇಳ್ತಾ ಇರುವಂತದ್ದಲ್ಲ ಸೊ ಬೇಸಿಕಲಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಅನ್ನೋದು ಹತ್ತೊಂಬತ್ ನೂರ ಐವತ್ ಬಂದಿರುವಂತದ್ದು ಪರಾಪರಂಗತವಾಗಿ ಬಂದಿರುವಂತದ್ದು ಇದು ಸೊ ಒಂದನೇ ವೇತನ ಆಯೋಗವನ್ನ ನ್ಯಾಯಮೂರ್ತಿ ಟಿಕೆ ತುಕೋಳ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತಯಾರು ಮಾಡಲಾಗುತ್ತೆ ನವೆಂಬರ್ ಹತ್ತೊಂಬತ್ ನೂರ ಅರವತ್ತಾರರಂದು ಎರಡನೇ ವೇತನ ಆಯೋಗ ನ್ಯಾಯಮೂರ್ತಿ ಎ ನಾರಾಯಣಮೂರ್ತಿ ಪೈ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಾಗುತ್ತೆ ಆಗಸ್ಟ್ ಹತ್ತೊಂಬತ್ ನೂರ ಎಪ್ಪತ್ನಾಕರಂದು ಅದಾದ್ಮೇಲೆ ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ವೀರಪ್ಪ ಮೊಯ್ಲಿ ಮತ್ತು ಹಣಕಾಸು ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಅದು ಕೂಡ ಮಾರ್ಚ್ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಮಾಡ್ತಾರೆ ಅಂಡ್ ಅದಾದ್ಮೇಲೆ ಮೂರನೇ ವೇತನ ಆಯೋಗ ಬರುತ್ತೆ ಹತ್ತೊಂಬತ್ತೂರ ಎಂಬತ್ತಾರರಲ್ಲಿ ನ್ಯಾಯಮೂರ್ತಿ ಬಿ ವೆಂಕಟಸ್ವಾಮಿ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ನಾಲ್ಕನೇ ವೇತನ ಆಯೋಗ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಬರುತ್ತೆ ನ್ಯಾಯಮೂರ್ತಿ ಕೆ ಜಗನ್ನಾಥ್ ಶೆಟ್ಟಿ ಅವರು ಇದಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ ಅಧಿಕಾರಿ ಸಮಿತಿ ಬರುತ್ತೆ ಮತ್ತೆ ಗೋಪಾಲ್ ರೆಡ್ಡಿ ಸರ್ಕಾರದ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸೊ ಇದು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೊ ಮೇಲೆ ಐದನೇ ವೇತನ ಆಯೋಗ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಿ ಐದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗ ಯಾವಾಗ ಬಂತು ಆರನೇದರಿಂದ ಏಳನೇ ವೇತನ ಆಯೋಗಕ್ಕೆ ಎಷ್ಟು ಟೈಮ್ ಬೇಕಾಗ್ತಿದೆ ಅಂತ ಏನು ಡಿಫರೆನ್ಸ್ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿಫರೆನ್ಸ್ ಇದೆ ಸೊ ಮೊಟ್ಟ ಮೊದಲೇನಾಗಿ ನಾನು ಐದನೇ ವೇತನ ಆಯೋಗದ ಬಗ್ಗೆ ಹೇಳೋದಾದ್ರೆ ಅದನ್ನ ಜುಲೈ ಎರಡ್ ಸಾವಿರದ ಐದರಲ್ಲಿ ಮತ್ತು ಆಗಸ್ಟ್ ಎರಡ್ ಸಾವಿರದ ಆರರಲ್ಲಿ ತಯಾರಿಸ ಮಾಡಲಾಗುತ್ತೆ ಸೊ ಎರಡ್ ಸಾವಿರದ ಐದರಲ್ಲಿ ಗೋಪಾಲ್ ರೆಡ್ಡಿ ಐ ಎ ಎಸ್ ಅಧಿಕಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಾಗಿ ಬಟ್ ಅವರ ಒಂದು ಅಕಾಲಿಕ ನಿಧನವಾಗುತ್ತೆ ಗೋಪಾಲ್ ರೆಡ್ಡಿ ಅವರು ನಿಧನವಂತಾರೆ ಅವಾಗ ಅವರನ್ನ ತಗಿಸಿ ಎಂ ಬಿ ಪ್ರಕಾಶ್ ಅವರನ್ನ ಇಲ್ಲಿ ನೇಮಕ ಮಾಡಲಾಗುತ್ತೆ ಆಗಸ್ಟ್ ಎರಡ್ ಸಾವಿರದ ಆರರಂದು ಸೊ ಬೇಸಿಕಲಿ ಎರಡ್ ಸಾವಿರದ ಆರರಲ್ಲಿ ಅಧಿಕಾರಿ ಸಮಿತಿ ಬರುತ್ತೆ ಐದನೇ ವೇತನ ಆಯೋಗದ್ದು ಸೊ ಇದಾದ ಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರನೇ ವೇತನ ಆಯೋಗವನ್ನ ಇಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಸೊ ಆರನೇ ವೇತನ ಆಯೋಗ ಹನ್ನೊಂದರಲ್ಲಿ ಬರುತ್ತೆ ಐದನೇ ವೇತನ ಆಯೋಗ ಹನ್ನೊಂದರಲ್ಲಿ ಬರುತ್ತೆ ಮತ್ತು ಆರನೇ ವೇತನ ಆಯೋಗ ಎರಡ್ ಸಾವಿರದ ಹದಿನೇಳರಲ್ಲಿ ಬರುತ್ತೆ ಸುಮಾರು ಏನು ನೀವು ನೋಡ್ತಾ ಇರುವಂತದ್ದು ಒಂದು ಆರರಿಂದ ಏಳು ವರ್ಷಗಳ ಅವಧಿಯಲ್ಲಿ ನೌಕರರಿಗೆ ಒಂದು ವೇತನ ಸಮಿತಿಯ ಟ್ರಾನ್ಸಾಕ್ಷನ್ ಅನ್ನ ಮಾಡಿಕೊಡುತ್ತೆ ಸೊ ಈ ರೀತಿಯಾಗಿ ನೀವು ನೋಡಿದ್ರೆ ಪ್ರೀವಿಯಸ್ ಆಗಿರುವಂತಹ ನಮ್ಮ ಒಂದು ಹಿಸ್ಟ್ರಿಯಲ್ಲಿ ವೇತನ ಸಮಿತಿಯನ್ನ ರಚನೆ ಮಾಡೋದು ಸರ್ಕಾರಿ ನೌಕರರು ವೇತನ ಪರಿಷ್ಕರಣೆ ಮಾಡೋದು ಡಿ ಎ ಹೆಚ್ಚಳ ಮಾಡೋದು ಎಚ್ ಆರ್ ಎಚ್ ಮಾಡೋದು ಇದು ಯಾವುದೇ ರೀತಿಯಾಗಿ ಹೊಸ ಯೋಜನೆ ಅಲ್ಲ ಹೊಸ ಬೇಡಿಕೆ ಅಲ್ಲ ಸೊ ಇದು ಪರಂಪರಾಗತವಾಗಿ ಬಂದಿರುವಂತದ್ದು ಕೇಂದ್ರದಲ್ಲಿ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಕೂಡ ಮಾಡಲಾಗ್ತಾ ಇದೆ ಹಾಗಾಗಿ ಸರ್ಕಾರಿ ನೌಕರರಿಗೆ ಇದು ನಾವು ಕೇಳ್ತಾ ಇರುವಂತದ್ದು ಹೊಸ ಯೋಜನೆ ಅಲ್ಲ ಹೊಸ ಒಂದು ಯೋಜನೆಯನ್ನ ರೂಪಿಸಿ ನಮಗೆ ಅದರ ಅಡಿಯಲ್ಲಿ ಲಾಭವನ್ನ ನೀಡಿ ಅಂತ ಕೇಳ್ತಾ ಇಲ್ಲ ಆಲ್ರೆಡಿ ಸರ್ಕಾರಿ ನೌಕರರು ಕೆಲಸ ಮಾಡಿ ಆಲ್ರೆಡಿ ಈ ಒಂದು ನಿಯಮವನ್ನ ರೂಪಿಸಲಾಗಿದೆ ಆ ಒಂದು ನಿಯಮದ ಅಡಿಯಲ್ಲಿ ಸಂಬಳವನ್ನ ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ನಾವು ವೇತನ ಪರಿಷ್ಕರಣೆ ಆಗ್ಬೇಕಾದ್ರೆ ಸರ್ಕಾರಿ ನೌಕರರ ಕೆಲವೊಂದಿಷ್ಟು ನಿಯಮಗಳು ಕೆಲವೊಂದಿಷ್ಟು ಅವರ ಬೇಡಿಕೆಗಳಿದ್ದಾವೆ ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಮಾದರಿ ಮಾದರಿಯಲ್ಲಿ ವೇತನವನ್ನು ಪಡಿಬೇಕು ಅಂತ ರಾಜ್ಯದ ಸರ್ಕಾರಿ ನೌಕರರು ಕೇಳ್ಕೊತಾ ಇದ್ದಾರೆ ಕೇಂದ್ರದಲ್ಲಿ ಇರುವಂತಹ ವೇತನ ಆಯೋಗ ರಾಜ್ಯಕ್ಕೆ ಬರಬೇಕು ಕೇಂದ್ರದಲ್ಲಿ ನೌಕರರು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಅಚ್ಚುಕಟ್ಟಾಗಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನೌಕರರು ಹಾಗಾಗಿ ನೌಕರರಿಗೆ ನೀಡಬೇಕು ಂತಹ ಹಕ್ಕನ್ನು ಅವರಿಗೆ ಕೇಂದ್ರ ಮಾದರಿಯಲ್ಲಿ ವೇತನವನ್ನು ನೀಡುವ ಮುಖಾಂತರವಾಗಿನೇ ನೀವು ನೀಡಬೇಕು ಎಂಬುದರ ಬಗ್ಗೆ ರಾಜ್ಯದಲ್ಲಿ ವೇತನ ಆಯೋಗ ಪರಿಷ್ಕರಣೆ ಮಾಡಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಗಮನ ಹರಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಆ ಒಂದು ಕೆಲವೊಂದಿಷ್ಟು ಪಾಯಿಂಟ್ಗಳ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಒಂದೇದಾಗಿ ರಾಜ್ಯದಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳಲ್ಲಿ ಶೇಕಡಾ ಮೂವತ್ತ ು ಒಂದು ಹುದ್ದೆಗಳು ಖಾಲಿ ಇದ್ದು ನೌಕರರ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕಾಗಿರುವಂತಹ ಅಂಶಗಳ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಎಲ್ಲ ರೀತಿಯಂತ ಒಂದು ಮಾಹಿತಿಯನ್ನು ನೀಡ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಮುಖಾಂತರವಾಗಿರುವಂತಹ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೋಡ್ತಾ ಇದ್ದೀರಾ ಮೂವತ್ತೆರಡು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದ್ದು ನೌಕರರು ಆ ಒಂದು ಹುದ್ದೆಗಳ ಕೆಲಸ ನಿರ್ವಹಣೆ ಅವರೇ ಮಾಡ್ತಾ ಇದ್ದಾರೆ ಈಗಿರುವಂತಹ ಪ್ರೆಸೆಂಟ್ ನೌಕರರು ಹಾಗಾಗಿ ನೌಕರರು ಈ ರೀತಿಯಂತ ಒಂದು ಖಾಲಿ ಹುದ್ದೆಗಳ ಒಂದು ಕೆಲಸವನ್ನು ಸಹ ಈಗಿರುವಂತಹ ನೌಕರರು ಮಾಡ್ತಾ ಇದ್ದು ನೌಕರರಿಗೆ ಒತ್ತಡ ಜಾಸ್ತಿ ಆಗಿದೆ ಎಂಬುದರ ಬಗ್ಗೆ ಎರಡನೇದಾಗಿ ಸರ್ಕಾರದ ಅನೇಕ ಹೊಸ ಯೋಜನೆಗಳು ಮತ್ತು ಹೊಸ ತಾಲೂಕು ಜಿಲ್ಲೆಗಳು ಘೋಷಣೆ ಮಾಡಿ ನೌಕರರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಬರುವಂತ ದಿನಗಳಲ್ಲಿ ಈಗಿನ ಕೆಲವೊಂದಿಷ್ಟು ದಿನಗಳಲ್ಲಿನೇ ತಾಲೂಕು ಹೊಸ ತಾಲೂಕುಗಳು ಹೊಸ ಜಿಲ್ಲೆಗಳು ಘೋಷಣೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಆ ನೌಕರರಿಗೆ ಅದರಿಂದಾಗಿ ಜವಾಬ್ದಾರಿಗಳು ಹೆಚ್ಚುತ್ತವೆ ಅದರಿಂದ ಕೆಲಸಗಳು ಹೆಚ್ಚಳವಾಗುತ್ತವೆ ಅದು ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ನೋಡಬೇಕಾಗುತ್ತೆ ರಾಜ್ಯದಲ್ಲಿ ವೇತನ ಆಯೋಗ ನೀಡಿದ್ರೆ ಏನಾಗಲ್ಲ ಆದರೆ ಇಂಥ ರೀತಿಯಂಥ ಒಂದು ಎಲ್ಲ ರೀತಿಯಂಥ ಜವಾಬ್ದಾರಿ ಸರ್ಕಾರಿ ನೌಕರರು ಹೊತ್ಕೊಂಡಿದ್ದಾರೆ ಅವರಿಗೆ ನೀವು ವೇತನ ಆಯೋಗ ನೀಡುವುದರಲ್ಲಿ ಯಾವುದೇ ರೀತಿಯಂಥ ಒಂದು ಸಂಕೋಚವನ್ನು ವ್ಯಕ್ತಪಡಿಸಬಾರ್ದು ನೌಕರರ ಒಂದು ಹಕ್ಕನ್ನು ಅವರಿಗೆ ನೀಡುವುದರಲ್ಲಿ ಇದು ಯಾವುದೇ ರೀತಿಯ ತಪ್ಪಾಗಲ್ಲ ಸರ್ಕಾರದ ಬೆನ್ನಲು ಈ ರೀತಿಯಾದಂತಹ ಒಂದು ಕೆಲ ಕೆಲವೊಂದಿಷ್ಟು ನೋಡಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಇದೆ ರಾಜ್ಯದಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಾಗ ಒಂದು ಸೆವೆನ್ ಪಾಯಿಂಟ್ ಸಿಕ್ಸ್ ತ್ರೀ ಲಕ್ಷ ಹುದ್ದೆಗಳಿದ್ದು ಹಾಲಿ ಒಂದು ಕೋಟಿ ಒಂದು ಆರು ಕೋಟಿಗಿಂತ ಹೆಚ್ಚಿನ ಒಂದು ಸಂಖ್ಯೆ ಇದ್ದಾಗ ಐದೂವರೆ ಲಕ್ಷದಷ್ಟು ಹುದ್ದೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದಲ್ಲಿ ಅರೌಂಡ್ ಈಗ ನಾವು ನಾಲ್ಕು ಕೋಟಿ ಇದ್ದಾಗ ಒಂದು ಏಳು ಲಕ್ಷ ಸರ್ಕಾರಿ ನೌಕರರಿದ್ರು ಸರ್ಕಾರಿ ನೌಕರರಿದ್ರು ಆದರೆ ಆದ್ರೆ ಈಗ ಏಳು ಕೋಟಿ ಜನಸಂಖ್ಯೆ ಆದಾಗ ಐದು ಲಕ್ಷದಷ್ಟು ಒಂದು ಐದು ಲಕ್ಷದಷ್ಟು ಒಂದು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಟ್ಟಾರೆ ಹೇಳೋದೇನಂದ್ರೆ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಾದರೂ ಸಹ ವೇತನ ಒಂದು ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಾಗಿಲ್ಲ ಅದರ ಜೊತೆಗಾಗಿ ನೌಕರರ ಒಂದು ಸಂಖ್ಯೆನೂ ಸಹ ಹೆಚ್ಚಾಗಿಲ್ಲ ಎಂಬುದ್ರ ಬಗ್ಗೆ ಷಡಾಕ್ಷಿರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ ತದನಂತರ ಜನಸಂಖ್ಯಾ ಹಾಗೂ ಸರ್ಕಾರದ ಹೊಸ ಯೋಜನೆಗಳಿಗೆ ಅನುಗುಣವಾಗಿ ಒಂದು ಖಾಲಿ ಹುದ್ದೆಗಳು ಭರ್ತಿ ಆದರೆ ಇದರಿಂದ ಸರ್ಕಾರಕ್ಕೆ ಆರ್ಥಿಕ ಉಳಿತಾಯವಾಗುತ್ತದೆ ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದಲ್ಲಿ ಈಗಿರುವಂತಹ ಹುದ್ದೆಗಳನ್ನು ಏನೋ ಶೇಕಡ ಐವತ್ತರಷ್ಟು ಖಾಲಿ ಹುದ್ದೆಗಳಿದ್ದಾವೆ ಆ ಒಂದು ಖಾಲಿ ಹುದ್ದೆಗಳು ಭರ್ತಿ ಮಾಡದೆ ಇದ್ದಾಗ ಆ ಒಂದು ಖಾಲಿ ಹುದ್ದೆಗಳ ಒಂದು ಅಮೌಂಟ್ ಆ ಒಂದು ವೇತನ ರಾಜ್ಯ ಸರ್ಕಾರಕ್ಕೆ ಉಳಿಯುವಂಥದ್ದು ಅದೇನು ಎಕ್ಸ್ಟ್ರಾ ಸಂಬಳ ಯಾರಿಗೆ ಕೊಡೋದಿಲ್ಲ ಹಾಗಾಗಿ ನೌಕರರಿಗೆ ಒಂದು ಖಾಲಿ ಹುದ್ದೆಗಳ ಒಂದು ಜವಾಬ್ದಾರಿ ಅವರ ಹೆಗಲ ಮೇಲಿದೆ ಅದರ ಜೊತೆಗಾಗಿ ವೇತನ ಆಯೋಗ ಯಾವುದೇ ರೀತಿ ಅಂತ ತಪ್ಪಾಗೋದಿಲ್ಲ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಶಡಶೇರಿ ಅವರು ಹೇಳುತ್ತಾರೆ ಅಂತ ಒಂದು ವಿಷಯ ಇಷ್ಟ ಇಷ್ಟೆಲ್ಲದರ ನಡುವೆ ರಾಜ್ಯ ಸರ್ಕಾರಿ ಒಂದು ಸಂಗ್ರಹ ಒಂದು ಕ್ರೋಢೀಕರಣ ಎಲ್ಲಾ ಎಲ್ಲ ಬಗೆಯ ಒಂದು ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಒಂದನೇ ನಂಬರ್ ರಾಜ್ಯದಲ್ಲಿ ಒಂದು ನೌಕರರು ಕೆಲಸ ನಿರ್ವಹಿಸಿದೆ ನೌಕರರ ಒಂದು ಒಂದು ಶ್ರಮದಿಂದಾಗಿ ಈ ರೀತಿಯಂತ ಒಂದು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬರಲು ಎಲ್ಲಾ ರೀತಿಯಾಗಿ ಒಂದು ಸ್ವಾವಲಂಬಿಯಾಗಿ ಮುಂದೆ ಬರ್ತಾ ಇದೆ ಜಗತ್ತಿನಲ್ಲಿ ಒಂದು ಹೆಸರುವಾಸಿ ಇರುವಂತಹ ನಮ್ಮ ಕರ್ನಾಟಕ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಒಂದನೇ ಸ್ಥಾನದಲ್ಲಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಇಡೀ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಒಂದು ಯಾವ ಒಂದು ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಅಂದರೆ ಒಂದನೇ ಸ್ಥಾನದಲ್ಲಿ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನ ಹಾಗಾಗಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದಿರುವಂಥ ರಾಜ್ಯವಾಗಿದ್ದು ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡುವುದು ಇಲ್ಲಿ ಯಾವುದೇ ರೀತಿಯಂಥ ಹೋಲಿಕೆ ಆಗೋದಿಲ್ಲ ಕರ್ನಾಟಕ ರಾಜ್ಯ ಅಪ್ಪಟವಾಗಿ ಒಂದು ಒಂದನೇ ಸ್ಥಾನವನ್ನು ಉಳಿಸಿಕೊಂಡಿದೆ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಇದಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಮಾನು ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಷಡಕ್ಷರಿ ಅವರು ಹೇಳಿರುವಂಥ ಒಂದು ವಿಷಯಗಳು ತದನಂತರ ದೇಶದ ಸಮ ಸಮಗ್ರ ಒಂದು ಅಭಿವೃದ್ಧಿಗೆ ಒಂದು ಕರ್ನಾಟಕ ರಾಜ್ಯವು ಐದನೇ ಸ್ಥಾನದಲ್ಲಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಒಂದು ರಾಜ್ಯದ ಒಂದು ಒಂದು ರಾಜ್ಯ ಅಲ್ಲ ಸರ್ಕಾರಿ ನೌಕರರ ಒಂದು ಕೊಡುಗೆ ಆಗಿದೆ ಸರ್ಕಾರಿ ನೌಕರರು ಬಹಳಷ್ಟು ಶ್ರಮ ರಾಜ್ಯದಲ್ಲಿ ಒಂದು ಎಲ್ಲ ಒಂದು ಕ್ರಮವನ್ನು ಎಲ್ಲ ರೀತಿ ರೀತಿಯಾಗಿ ಸರ್ಕಾರದ ಯೋಜನೆಗಳು ಜನ ಸಾಮಾನ್ಯರಿಗೆ ತಲುಪಿಸಿ ರಾಜ್ಯ ಒಂದು ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರುವಂತಹ ಒಂದು ಕೆಲಸವನ್ನು ಸಹ ಒಂದು ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಮತ್ತು ಒಂದು ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರ ನೌಕರಿಗೆ ಉತ್ತಮ ಒಂದು ವೇತನ ಭತ್ತೆಗಳನ್ನು ಹೆಚ್ಚಿಸುವಲ್ಲಿ ರಾಜ್ಯ ಸರ್ಕಾರ ಹೆಚ್ಚಿನ ಹೊರೆ ಒಂದು ಆಗಲಾರದು ಹಾಗೂ ಅದು ಇದು ನೌಕರರ ಉತ್ತೇಜಿಸುವ ಕ್ರಮವಾಗಿರುತ್ತದೆ ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಲಿ ಪಡೆಯುತ್ತಿರುವ ಸಂಪೂರ್ಣ ತುಟ್ಟು ಭತ್ತೆಯ ಮೂಲ ವೇತನದೊಂದಿಗೆ ಉಲ್ಲನಗೊಳಿಸಿ ನಂತರ ಟ್ರೀಟ್ಮೆಂಟ್ ಸೌಲಭ್ಯವನ್ನು ಐದು ವರ್ಷ ಪೂರ್ಣಗೊಂಡ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದು ಎಂಬುದರ ಬಗ್ಗೆ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಿ ಎಸ್ ಅವರು ಗೃಹ ಕಚೇರಿ ಕೃಷ್ಣದಲ್ಲಿ ಭಾಗವಹಿಸಿದಾಗ ಒಂದು ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನು ತಲುಪಿಸಿದ್ದಾರೆ ಏನಂದ್ರೆ ರಾಜ್ಯದಲ್ಲಿ ಒಂದು ಏಳು ಎರಡು ಸಾವಿರದ ಮಾಡಿದ್ದಾರೆ ಎಂಬುದರ ಬಗ್ಗೆ ಅಂದ್ರೆ ರಾಜ್ಯದಲ್ಲಿ ಆರನೇ ವೇತನ ಆಯೋಗದ ಅವಧಿ ಎಷ್ಟಕ್ಕೆ ಮುಕ್ತಾಯವಾಗಿದೆ ಎಂಬುದರ ಗೊತ್ತಿಲ್ಲ ಅಂತ ಅನ್ಕೋತೀನಿ ರಾಜ್ಯದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಆರನೇ ವೇತನ ಆಯೋಗದ ಅವಧಿ ಮುಕ್ತಾಯವಾಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮುಂದಿನ ದಿನಗಳು ಏಳನೇ ವೇತನವನ್ನಾಗಿ ಪರಿವರ್ತನೆ ಮಾಡಬೇಕು ಹಾಗೂ ಆ ಒಂದು ಫಿಟ್ಮೆಂಟ್ ಅನ್ನು ಅವಾಗಿನಿಂದಲೇ ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಹತ್ವದ ಮಾಹಿತಿಯನ್ನು ಇಡಲಾಗಿದೆ ಮತ್ತು ರಾಜ್ಯ ಸರ್ಕಾರಿ ನೌಕರರು ಹಾಲಿ ಪಡೆಯುತ್ತಿರುವಂತಹ ಒಂದು ಸಂಪೂರ್ಣ ತುಟ್ಟಿಬತ್ತೆ ತುಟ್ಟಿಬತ್ತೆ ಅಂದ್ರೆ ಡಿ ಎನ್ನು ಮೂಲ ವೇತನ ಬೇಸಿಕ್ ನೊಂದಿಗೆ ಮರ್ಜ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ನಂತರ ಅದಕ್ಕೆ ನಲವತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಅನ್ನು ನೀಡಬೇಕು ಎಂಬುದರ ಬಗ್ಗೆ ಹಾಗಾಗಿ ಈ ಒಂದು ಐದು ವರ್ಷ ಪೂರ್ಣಗೊಂಡ ದಿನಾಂಕ ಏನಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ರಾಜ್ಯ ಸರ್ಕಾರ ಈ ಒಂದು ಎಲ್ಲಾ ಸೌಲಭ್ಯಗಳು ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸಿ ಎಸ್ ಷಕ್ಷಿರಿ ಅವರು ತಮ್ಮ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಕೇಂದ್ರ ಮಾದರಿಯಲ್ಲಿ ವೇತನ ನೀಡಬೇಕು ಹಾಗಾಗಿ ಕೇಂದ್ರದಲ್ಲಿ ನಡೀತಾ ಜೊತೆಗಾಗಿ ಸುತ್ತಮುತ್ತಲಿನ ತಮಿಳುನಾಡು ಆಂಧ್ರ ಕರ್ನಾ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ವೇತನ ಆಯೋಗ ನೋಡಿದ್ರೆ ರಾಜ್ಯದಲ್ಲಿ ತೀರಾ ಕಡಿಮೆ ಇರುವಂತಹ ವೇತನ ಆಯೋಗ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಜಾರಿಗೊಳಿಸುವಂತೆ ರಾಜ್ಯದಲ್ಲಿ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಯಾವುದೇ ರೀತಿಯಂತ ಹಿಂದೇಟನ್ನು ಹಾಕಬಾರದು ಇಷ್ಟೆಲ್ಲ ಕೆಲಸ ನಿರ್ವಹಿಸುತ್ತ ನೌಕರರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಫೆಬ್ರವರಿ ಹದಿನೈದರಂದು ಬಜೆಟ್ ಮಂಡನೆ ಆಗ್ತಾ ಇದೆ ಆ ಒಂದು ಬಜೆಟ್ ನಲ್ಲೇ ಸಂಪೂರ್ಣವಾಗಿ ವೇತನ ಆಯೋಗ ಒಂದು ನೌಕರರಿಗೆ ನೀಡುವಂತ ಕೆಲಸ ಆಗಬೇಕು ಯಾವುದೇ ರೀತಿಯ ಡಿಲೇ ಆಗಬಾರದು ಡಿಲೇ ಆದರೆ ನೌಕರರು ಅವಧಿ ಹೋರಾಟ ಮತ್ತೆ ಮಾಡಲಿದ್ದಾರೆ ಆ ಒಂದು ಹೋರಾಟಕ್ಕೆ ಯಾವುದೇ ರೀತಿಯಂತ ಜವಾಬ್ದಾರಿ ಆಗುವುದಿಲ್ಲ ನಾನು ಅಂತ ಶೇಷಕ್ಷರಿ ಅವರು ಒಂದು ಸಾಂಕೇತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಎಲ್ಲಾ ಒಂದು ಮೇಲ್ಕಂಡ ಒಂದು ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಚಾರ ಒಂದೇ ಒಂದು ಏನಂದ್ರೆ ವೇತನ ಆಯೋಗದ ಆದಷ್ಟು ಬೇಗ ವರದಿಯನ್ನು ಪಡೆದುಕೊಳ್ತೀನಿ ಮತ್ತು ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ನಿರ್ಧರಿಸಿ ವೇತನ ಆಯೋಗ ಫೆಬ್ರವರಿ ಬಜೆಟ್ನಲ್ಲಿ ಒಂದು ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ ಫೆಬ್ರವರಿ ಬಜೆಟ್ನಲ್ಲಿ ಒಂದು ಮಾಡುವಂತ ಒಂದು ವೇತನವನ್ನು ಒಂದು ಅನುದಾನವನ್ನು ಮೀಸಲಿಡುವಂತ ಕೆಲಸ ಆಗುತ್ತದೆ ಅದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ಒಂದು ಸಹಕರಿಸಬೇಕು ಯಾವುದೇ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಕೈ ಹಾಕಬಾರ್ದು ಅದಕ್ಕೆ ನಾವು ಬಿಡೋದಿಲ್ಲ ಸರ್ಕಾರಿ ನೌಕರರ ಜೊತೆಗೆ ಇದ್ದೀವಿ ನಾವು ಯಾವುದೇ ರೀತಿಯಂತ ಸರ್ಕಾರಿ ನೌಕರ ದೋಷಿಸಿದಿಲ್ಲ ನಾವು ಸರ್ಕಾರಿ ನೌಕರ ಸ್ನೇಹಿ ಸರ್ಕಾರ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಹಾಗಾಗಿ ನೌಕರರು ಇಲ್ಲಿ ಕಾದು ನೋಡ್ತಾ ಇದ್ದಾರೆ ರಾಜ್ಯದ ಸರ್ಕಾರ ಯಾವ ರೀತಿಯಾಗಿ ಕ್ರಮ ವಹಿಸುತ್ತೆ ಕ್ರಮ ಯಾವುದೇ ಒಂದು ಸರ್ಕಾರಿ ನೌಕರರ ಸ್ನೇಹಿ ಕ್ರಮ ಆಗಿರಲಿಲ್ಲ ಅಂದ್ರೆ ನೌಕರರು ಯಾವ ರೀತಿಯಾಗಿ ಮುಂದಿನ ಒಂದು ಕ್ರಮ ಕೈಗೊಳ್ಳುತ್ತಾರೆ ಕೈಗೊಳ್ಳುತ್ತಾರೆ ಎಂಬುದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಚಡಕ್ಷೇರವರು ಸ್ಪಷ್ಟನೆ ಪಡಿಸಿದ್ದಾರೆ ವೇತನ ಆಯೋಗ ನೀಡಲಿಲ್ಲ ಅಂದ್ರೆ ಅವಧಿ ಹೋರಾಟ ಅಂತ ಹೇಳಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವಧಿ ಹೋರಾಟಕ್ಕೆ ಕೈ ಹಾಕಬೇಡಿ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ ಈ ಎರಡು ರೀತಿಯಂತ ಒಂದು ಪಾಸಿಟಿವ್ ಅಂತ ನೆಗೆಟಿವ್ ಅಂತ ನಡೀತಾ ಇದೆ ಆದರೆ ನೌಕರರಿಗೆ ಈ ಒಂದು ಫೆಬ್ರವರಿ ಹದಿನೈದರಂದು ಬಜೆಟ್ ಮಂಡನೆಯಲ್ಲಿನೆ ಯಾವುದೇ ರೀತಿಯಂತ ಒಂದು ಎಲ್ಲಾ ಒಂದು ತೀರ್ಮಾನ ಒಂದು ಮಾಹಿತಿ ಬರಲಿದ್ದು ರಾಜ್ಯ ಸರ್ಕಾರಿ ನೌಕರರು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಫೈನಲ್ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಪಡೆಯಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಫೈನಲ್ ಡಿಸಿಷನ್ ನಿಂದಾಗಿ ನೌಕರರು ಒಂದು ಯಾವ ಅಂತ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಥಿಂಕಿಂಗು ರಾಜ್ಯದಲ್ಲಿ ಕೆಳಮಟ್ಟದಿಂದ ಎಂದು ಶಾಸಕರುಗಳಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಮಾನ್ಯ ಸಿ ಎಸ್ ಯಡಚೇರಿ ಅವರು ಸಹ ಸ್ಪಷ್ಟಪಡಿಸಿದ್ದಾರೆ ಅವರ ಒಂದು ನಿಲುವನ್ನು ಹಾಗಾಗಿ ನೌಕರರು ಇನ್ನು ಕೆಲವೇ ದಿನಗಳಲ್ಲಿ ಬಜೆಟ್ ನಲ್ಲಿ ಹಣವನ್ನು ಮೀಸಲಿರಲಿಲ್ಲ ಅಂದ್ರೆ ಮುಂದಿನ ಒಂದು ಕ್ರಮ ಯಾವ ರೀತಿಯಾಗಿ ಒಂದು ಜರುಗಿಸ್ತಾರೆ ಸರ್ಕಾರಿ ನೌಕರರ ಒಂದು ಮನಸ್ಥಿತಿ ಯಾವ ರೀತಿಯಾಗಿ ಪರಿವರ್ತನೆಗೊಳ್ಳಲಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ರಾಜ್ಯದಾದ್ಯಂತ ನೌಕರರ ಒಂದು ಹೋರಾಟ ಎಂದೂ ಹಾಗೆ ಒಂದು ಅಚ್ಚರಿ ಮೂಡಿಸಿದೆ ನೌಕರರು ಯಾವ ರೀತಿಯಾಗಿ ಒಂದು ಎಲ್ಲಾ ಒಂದು ತೆಳಮಟ್ಟದಿಂದ ಒಂದು ಸರ್ಕಾರಿ ನೌಕರರು ಒಂದು ಶಾಸಕರರಿಗೆ ಮನ ವಲಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲಾ ಒಂದು ಗಡಮುಡಿಗಳ ನಡುವೆ ರಾಜ್ಯ ಸರ್ಕಾರಿ ನೌಕರರಿಗೆ ಖುಷಿ ಸುದ್ದಿ ಸಿಕ್ಕಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೌಕರರ ಪರವಾಗಿದ್ದೇವೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿ ಈ ಒಂದು ನಿಮ್ಮ ಒಂದು ವೇತನ ಆಯೋಗ ನೀಡೋದಕ್ಕೆ ಎಲ್ಲಾ ರೀತಿಯಂತ ಕ್ರಮ ಕೈಗೊಳ್ತೀವಿ ಮತ್ತೆ ಆ ಒಂದು ಬಜೆಟ್ ಸರ್ಕಾರಿ ನೌಕರ ಸ್ನೇಹಿ ಆಗಲಿದೆ ಎಂಬುದರ ಬಗ್ಗೆ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಒಂದು ಕೆಲವೊಂದಿಷ್ಟು ದಿನಗಳ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧಿಕೃತವಾದಂತಹ ಮಾಹಿತಿ ಯಾವ ರೀತಿಯಾಗಿ ಬರಲಿದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರ ಎಲ್ಲರ ಒಂದು ಚಿತ್ತು ಆ ಒಂದು ಒಂದು ಮಾಹಿತಿ ಮೇಲೆ ಇರಲಿದೆ ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿ ದಯವಿಟ್ಟು ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ನಿಲ್ಲಿಸಬೇಡಿ ಮಾಹಿತಿ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಯಾಕಂದ್ರೆ ಮಹತ್ವದ ಮಾಹಿತಿಯನ್ನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಾಕ್ಷೇರಿ ಅವರು ರಾಜ್ಯ ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ರಮೇಶ್ ಸಂಘ ಅವರು ರಾಜ್ಯದ ಒಂದು ಎನ್ ಪಿ ಎಸ್ ನೌಕರರ ಅಧ್ಯಕ್ಷ ಒಂದು ಅವರನ್ನು ಸಹ ಮತ್ತು ಕರ್ನಾಟಕ ರಾಜ್ಯ ಸಮಸ್ತ ಒಂದು ಜಿಲ್ಲಾ ತಾಲೂಕು ಘಟಕದಿಂದ ಯಾವ ರೀತಿಯಾಗಿ ಒಂದು ಶ್ರಮವನ್ನು ವಹಿಸ್ತಾ ಇದ್ದಾರೆ ಆ ಈ ಒಂದು ಶ್ರಮಕ್ಕೆ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಇದೆ ಮತ್ತು ಷಡಕ್ಷರಿ ಅವರು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದು ರಾಜ್ಯದ ನೌಕರರು ಮತ್ತು ರಾಜ್ಯದಲ್ಲಿ ಪಿಂಚಣಿದಾರರು ಬಹಳಷ್ಟು ಪ್ರಮುಖವಾಗಿ ಈ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಕಾಯ್ತಾ ಇದ್ದಾರೆ ಅವರ ಒಂದು ರಾಜ್ಯದಲ್ಲಿ ಒಂದು ಜೀವನ ಸುಖಕರವಾಗಬೇಕು ಅಂದರೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿ ರಿಟೈರ್ಮೆಂಟ್ ಅನ್ನು ಹೊಂದಿದ ನೌಕ ನೌಕರರು ಈ ಒಂದು ಪ್ರಮುಖ ಅಂತ ವೇತನ ಆಯೋಗ ಓಪಿ ಎಸ್ ಓ ಪಿ ಎಸ್ಗೆ ಸಂಬಂಧಿಸಿದಂತೆ ಈಗಿರುವಂತಹ ಮೂರು ಲಕ್ಷದ ಸರ್ಕಾರಿ ಮಾಹಿತಿ ನಿಮ್ದು ಏನಾದ್ರೂ ಸ್ಟ್ರೈಕ್ ಗೆ ನಿಮ್ಮ ಒಂದು ಬೆಂಬಲ ಇದ್ರೆ ದಯವಿಟ್ಟು ಸ್ಟ್ರೈಕ್ ಅಂತ ಒಂದು ನಿಮ್ಮ ಒಂದು ಕಮೆಂಟ್ ಅನ್ನು ಹಾಕಿ ಯಾಕಂದ್ರೆ ನೌಕರರು ಒಂದು ಅವಧಿ ಹೋರಾಟಕ್ಕೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಎಂಬುದರ ಬಗ್ಗೆ ಷಡಕ್ಷೇರಿ ಅವರು ಮೊನ್ನೆ ತಾನೇ ಹೇಳಿದ್ರು ರಾಜ್ಯದಲ್ಲಿ ಕೆಲವೊಂದಿಷ್ಟು ಜನ ಸ್ಟ್ರೈಕ್ ಗೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅದರ ಜೊತೆಯಲ್ಲಿದ್ದಾರೆ ಅಂತ ಈ ಒಂದು ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಒಂದು ಸ್ಟ್ರೈಕ್ ಗೆ ಒಂದು ತಮ್ಮ ಒಂದು ಬೆಂಬಲ ನೀಡ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ಹಾಗಾದ್ರೆ ರಾಜ್ಯದಲ್ಲಿ ಐದು ನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕಾ ಅಥವಾ ಮಾಡಬಾರ್ದಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಶಿಖರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶಿಖರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ ಯಾವುದಾಗಿ ಮಂಡನೆ ಮಾಡಲಿದ್ದಾರೆ ಮತ್ತು ವೇತನ ಆಯೋಗದ ಅಧಿಕೃತವಾದ ಮಾಹಿತಿ ತೆಗೆದುಕೊಂಡು ನೌಕರರು ಮುಂದಿನ ಫಿಟ್ಮೆಂಟ್ ಬಗ್ಗೆ ತಿಳಿಸ್ತಾರೆ ಮೊದಲ ಬಗ್ಗೆ ಕಾದು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗ ಆದಷ್ಟು ಬೇಗ ಸಿಗ್ಲಿ ಅಂತ ನಮ್ಮ ಒಂದು ಆಶಯ